पुरजन्तमनुपेतमपेतकृत्यं द्वैपायनो विरहकातर आजुहावा उत्रायिति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्यानुभावमखिलश्रुतिसारमेकम् अध्यात्मदीपमतितीर्षतां तमोन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् अजर जर इतर्जन्म मृत्यामयानां गोविन्दे देहि भक्तिं भवति च भगवन् ऊर्जितां निर्निमित्तां निर्व्याजां निश्चलां सद्गुणगणबृहतीं चाच्वतीं आशुदेवा हरिः ओम। पृथु महाराजा ಈ ಜಗತ್ತಿಗೆ ಒಂದು ರೂಪವನ್ನು ಕೊಟ್ಟ, ಮುಖ್ಯವಾಗಿ ವಿನಿಮಯವನ್ನು. ಒಬ್ಬರ ಹಣ ಅನ್ನೋದು ಇನ್ನೊಬ್ಬರ ಕಡೆಗೆ ಇನ್ವೆಸ್ಟ್ ಆಗುವ ರೀತಿಯನ್ನು ಕೊಟ್ಟಿದ್ದು. ಆಮೇಲೆ ವೃತ್ತಿ ಅನ್ನೋದೊಂದನ್ನು ರೂಪಿಸಿಕೊಟ್ಟ, ಆ ವೃತ್ತಿಯಿಂದ ಪರಸ್ಪರರ ಅವಲಂಬನೆ ಅನ್ನೋದು ನಡೀತಾ ಇತ್ತು. ಅಲ್ಲಿ ತನಕ ಪ್ರಜೆಗಳಲ್ಲಿ ಅವಲಂಬನೆಯೇ ಇರಲಿಲ್ಲ. ಪ್ರಜೆಗಳಲ್ಲಿ ಅವಲಂಬನೆ ಇಲ್ಲದೆ ಹೋದಾಗ ಪರಸ್ಪರ ಸಮಾಜ ಅಂತ ಇರೋದಿಲ್ಲ. ಪರಸ್ಪರ ಸಮಾಜ ಅಂತ ಇರದೆ ಹೋದಾಗ ದೌರ್ಜನ್ಯ ಸೌಜನ್ಯಗಳ ಅಭಿವ್ಯಕ್ತಿ ಆಗುವುದಿಲ್ಲ. ದೌರ್ಜನ್ಯ ಸೌಜನ್ಯಗಳ ಅಭಿವ್ಯಕ್ತಿ ಆಗದೆ ಹೋದರೆ ಸಾಧನೆಯ ದಾರಿ ಎಂಥದು? ಇದಕ್ಕೆಲ್ಲ ಮೂಲ ಕಾರಣ ಪೃಥು ಚಕ್ರವರ್ತಿ. ಅದಕ್ಕೆ ಅವನು ಭೂಮಿ ತಾಯಿ ಹೇಳಿದ ರೀತಿಯಿಂದ ವ್ಯವಸ್ಥೆ ಮಾಡಿದ. ಒಂದು ಸಮುದಾಯದ ಪರವಾಗಿ ಒಬ್ಬ ಭೂಮಿಯಿಂದ ಅವರ ಸಮುದಾಯಕ್ಕೆ ಬೇಕಾದದ್ದನ್ನು ಸ್ವೀಕಾರ ಮಾಡ್ತಾನೆ. ಯಾವ ಸಮುದಾಯದ ಪ್ರತಿನಿಧಿ ಯಾರೋ ಅವನು ಅವರಿಗೆ ಯೋಗ್ಯವಾದ ವಸ್ತುಗಳ ಮೂಲಕ ಅವರಿಗೆ ಬೇಕಾದದ್ದನ್ನು ಪಡಿತಾನೆ. ಆ ಬೇಕಾದದ್ದನ್ನು ಪಡೆಯುವಾಗ ಕರ್ತವ್ಯ ಅಂತ ಅನ್ನೋದು ಜೊತೆಗಿರುತ್ತೆ. ಫಲ ಮತ್ತು ಕರ್ತವ್ಯ, ಉಪಯೋಗಿಸುವ ಪಾತ್ರೆ, ಇವಿಷ್ಟನ್ನು ಇಟ್ಟುಕೊಂಡು ಆ ಸಮುದಾಯದ ಪ್ರತಿನಿಧಿ ಯಾರು ಅನ್ನೋದನ್ನು ಗುರುತಿಸಿದ. ಇದು ಬಹಳ ದೊಡ್ಡ ಕೆಲಸ, ಮತ್ತು ಅತ್ಯಂತ ಆಗಲೇಬೇಕಾಗಿದ್ದ ಕೆಲಸ. ನಾವು ನಿನ್ನೆ ಒಂದು ಸ್ವಲ್ಪ ನೋಡಿದ್ದೆವು, ಯಾವ ಸಮುದಾಯದ ಪ್ರತಿನಿಧಿ ಯಾವ ಪಾತ್ರೆಯನ್ನು ಇಟ್ಟುಕೊಂಡು ತನ್ನ ಸಮುದಾಯದವರಿಗಾಗಿ ಏನು ಕೇಳ್ತಾನೆ ಅಂತ. ಬಹಳ ಮುಖ್ಯ ಆದ ಪ್ರಸಂಗ. ಪ್ರಕಲ್ಪ್ಯ ವತ್ಸಂ ಅನ್ಯೇಚ ಮಾಯಿನೋ ಮಾಯಾಂ ಅಂತರ್ಧಾನಗತಾತ್ಮನ ಮಯಂ ಪ್ರಕಲ್ಪ್ಯ ವತ್ಸಂತೆ ದುದುಹೃಧಾರಣೀಂ. ಅನ್ಯೇಚ ಮಾಯಿನಃ, ಉಳಿದ ಮಾಯಿಗಳು ಮಾಯಾವಿದ್ಯೆಯನ್ನು ಬೇಕು ಅಂತ ಹೇಳಿ ಬಲ್ಲವರು, ಅವರು ನಾವು ಅಂತರ್ಧಾನವನ್ನು ಪಡೆಯಬೇಕು, ಈ ಸಮಾಜದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಸೌಲಭ್ಯಗಳನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾ, ಅವರ ವರ್ತನೆ ಹೇಗಿತ್ತು ಅಂತ ಹೇಳಿದ್ರೆ, ನಮಗೆ ವಿಪರೀತವಾದ ಸೌಲಭ್ಯ ಬೇಕು, ವಿಪರೀತವಾದ ಸೌಲಭ್ಯಕ್ಕೆ ಅತೀಂದ್ರಿಯವಾದ ಅಮಾನುಷವಾದ
ಶಕ್ತಿಗಳಿರಬೇಕು, ಸೌಲಭ್ಯಗಳಿರಬೇಕು ಅಂತ ತಮ್ಮ ಪ್ರತಿನಿಧಿ ಮಯನನ್ನ ಭೂಮಿಯ ಹತ್ತಿರ ಕಳುಹಿಸಿ ಅಂತರ್ಧಾನ ವಿದ್ಯೆಯನ್ನು ಅವರು ಪಡೆದರು. ಅಂದರೆ ಮೂಲಿಕೆಗಳನ್ನು ಬಳಸಿದರೆ ಆ ವಿದ್ಯೆಯನ್ನು ಅವರು ಪಡೀತಾರೆ, ಆ ತರಹದ ವ್ಯವಸ್ಥೆ. ಇದು ಪ್ರತಿಯೊಂದು ಕೂಡ ಭೂಮಿಯ ಹಿನ್ನೆಲೆಯಲ್ಲಿ ಆಗೋದು. ನೋಡಿ, ಆ ಅಥರ್ವ ವೇದದಲ್ಲಿ ಥರಥರದ ಗಿಡಮರಗಳನ್ನು ಹೇಳ್ತಾರೆ. ನಮಗೆ ಇವತ್ತು ಸಂಸ್ಕೃತದವರಿಗೆ ಒಂದು ಪ್ರಾಬ್ಲಮ್ ಆಗಿದೆ. ಫ್ರ್ಯಾಂಕಾಗಿ ಸಂಸ್ಕೃತದವರ ದೌರ್ಬಲ್ಯ ಪ್ರಾಬಲ್ಯಗಳನ್ನು ತೆಗೆದಿಡಬೇಕು ನಿಮ್ಮ ಮುಂದೆ. ಸಂಸ್ಕೃತದವರಿಗೆ ಪ್ರಾಣಿಗಳ ಹೆಸರು ಮತ್ತು ವೃಕ್ಷಗಳ ಹೆಸರು ಅವರ ಸ್ಮೃತಿಪಟಲದಿಂದ ಜಾರಿ ಹೋಗಿದೆ. ಅದೊಂದು ಪ್ರಾಬ್ಲಮ್. ಅದಕ್ಕೆ ಕಾರಣ ಇಲ್ಲದಿಲ್ಲ. ಸಂಸ್ಕೃತದವರು ಯಾವಾಗ ತಮ್ಮ ಒಂದು ಶಾಸ್ತ್ರವನ್ನು ವೇದಾಂತಕ್ಕಾಗಿಯೋ ವಾದಕ್ಕಾಗಿಯೋ ಕಾವ್ಯಕ್ಕಾಗಿಯೋ ಮೀಸಲುಗೊಳಿಸಿ ಆಯುರ್ವೇದದಲ್ಲಿಯೋ ಅಥವಾ ರಸವಿದ್ಯೆ ಕೆಮಿಸ್ಟ್ರಿಯಲ್ಲಿಯೋ ಗಾಢವಾಗಿ ಮುಂದುವರಿಲಿಲ್ಲ, ಆವಾಗ ಕೆಳಗಡೆ ಬಿದ್ದಾಯಿತು ನಾವು. ಅದರಿಂದಾಗಿ ಇವತ್ತು ರಸರತ್ನಾಕರ ಅಂತ ಹೇಳಿ ಒಂದು ಗ್ರಂಥ ಇದೆ, ಅದರಲ್ಲಿ ಕಬ್ಬಿಣವನ್ನು ಬಂಗಾರ ಮಾಡೋ ಪ್ರಕ್ರಿಯೆ ಅಂತ ಇದೆ. ಏನೂ ಅರ್ಥ ಆಗೋದಿಲ್ಲ. ರಸವಿದ್ಯೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ರಸವಿದ್ಯೆ ಅಂತ ಅವ್ರು ಏನು ಹೇಳ್ತಾರೆ ಅದರಿಂದ ಕಬ್ಬಿಣದಿಂದ ಬಂಗಾರ ಮಾಡಲಿಕ್ಕೆ ಆಗೋಲ್ಲ ಇವತ್ತು. ಮತ್ತು ಬೇರೆ ಬೇರೆ ಯಾವುದ್ಯಾವುದೋ ತಂತ್ರಗಳಿದೆ, ಅದಾಗೋದಿಲ್ಲ. ಬೇಡ, ಅಥರ್ವ ವೇದದಲ್ಲಿ ಇಂತಹ ರೋಗಕ್ಕೆ ಇಂತಹ ಚಿಕಿತ್ಸೆ ಇಂತಹ ಮರಗಳಿಂದ ಅಂತ ಹೇಳ್ತಾರೆ. ವಿ ಆರ್ ಹೆಲ್ಪ್ಲೆಸ್, ನಾವೇನು ಮಾಡಲಿಕ್ಕಾಗೋಲ್ಲ. ಕಾರಣ ಇಷ್ಟೆ, ನಮಗೆ ಸಂಸ್ಕೃತದವರಿಗೆ ಆ ಭಾಷೆಯಲ್ಲಿ ವೇದ ಮತ್ತು ವೇದಾಂತ ಕಾವ್ಯ ಅದಕ್ಕೆ ಬೇಕಾದ ಪಾರಿಭಾಷಿಕ ಶಬ್ದಗಳು, ಫಿಸಿಕ್ಸು ಕೆಮಿಸ್ಟ್ರಿ ಆಮೇಲೆ ಮೆಡಿಕಲ್ ಸೈನ್ಸು ಇತ್ಯಾದಿಗಳ ಬಗ್ಗೆ ಎಲ್ಲ ನಾವು ಗಮನ ಹರಿಸಲಿಲ್ಲ. ಅದರಿಂದಾಗಿ ಆ ಎಲ್ಲ ಶಬ್ದಗಳು ನಮಗೆ ಅಪರಿಚಿತವಾಗಿ ಇವತ್ತು ಕೆಲವೊಂದು ವಿಶ್ವಕೋಶಗಳೆಲ್ಲ ಉಂಟು ಸಂಸ್ಕೃತದಲ್ಲಿ. ಅದೆಲ್ಲ ನೋಡಿದ್ರೆ ಹೌದಾ ಅಂತ ಅನಿಸುತ್ತೆ. ಈ ಶಿವತತ್ವ ರತ್ನಾಕರ ಇರಬಹುದು ಇದೆಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಭೂಮಿಯಿಂದಲೇ ಇವುಗಳನ್ನೆಲ್ಲ ಇವರು ಪಡೆದದ್ದು. ಕರು ಅಂದರೆ ಯಾರು ಗೊತ್ತಾ? ಈ ಸಮುದಾಯದ ಜನತೆಯ ಪರವಾಗಿ ಭೂಮಿಯ ಹತ್ತಿರ ಹೋದವ. ಭೂಮಿಯಲ್ಲಿ ಅವೆಲ್ಲ ಉಂಟು, ಅದನ್ನೆಲ್ಲ ತರಬೇಕಷ್ಟೇ ಅವನು. ಕರು ಅಂದರೆ ಇವಾಗ ಗೊತ್ತಾಯ್ತಲ್ಲ, ಆ ಸಮುದಾಯದ ಪ್ರತಿನಿಧಿಯನ್ನು ಕರು ಅಂತ ಕರೆದದ್ದು. ಇನ್ನು ಪಾತ್ರೆ ಅಂತ, ಪಾತ್ರೆ ಅಂತಂದರೆ ಅವರು ಬಳಸುವ ವಸ್ತುಗಳು ಹೇಗಿರ್ತದೆ ಅಂತ ನಿಮಗೊಂದು ಸೂಚನೆ ಸಿಗಬೇಕು. ಆ ಸಮುದಾಯದವರು ಯಾವ ಪಾತ್ರೆಯನ್ನು ಅವರು ಪಡ್ಕೋತಾರೆ ಅಂದರೆ ಅವರ ವಸ್ತು ಹೇಗಿರುತ್ತೆ, ಅವರ ನಡೆ ಹೇಗಿರುತ್ತೆ, ಅದರಿಂದಾಗಿ ಅವರ ವಿಧಿ ನಿಷೇಧಗಳು ಯಾವ ರೀತಿ ಇರುತ್ತೆ, ಯಾವುದನ್ನು ಶುಚಿ ಅಂತಾರೆ ಯಾವುದನ್ನು ಅಶುಚಿ ಅಂತಾರೆ ಅವೆಲ್ಲ ತಲೆಗೆ ಬರಬೇಕು. ಇದು ಅಷ್ಟು ಆಳವಾಗಿ ಹೋಗುತ್ತೆ ಇದು. ಅದರಿಂದಾಗಿ ಒಬ್ಬ, ನಾವು ಇನ್ನು ಮುಂದೆ ಹೇಳೋದನ್ನು ನೀವು ಗಮನ ಇಟ್ಟು ಕೇಳಿ ನೋಡಿ, ಯಕ್ಷ ರಕ್ಷಾಂಸಿ ಭೂತಾನಿ ತಥಾಹಯೋ ದಂದಶೂಕಾಹ ಸರ್ಪಾಹ ನಾಗಾಶ್ಚ ತಕ್ಷಕಂ ವತ್ಸಂ ವಿಧಾಯ ದುದುಹು ಬಿಲಪಾತ್ರೆ ವಿಷಂಪಯ. ಅಹಯ ಅಂತ ಹೇಳಿದ್ರೆ ನಾಗ, ದಂದಶೂಕ ಚೇಳು ಮೊದಲಾದವುಗಳು, ಸರ್ಪ ಅಂದರೆ ಹರಿದಾಡುವವುಗಳು, ನಾಗ ಅಂದರೆ ಹೆಡೆ ಇರುವವುಗಳು, ಇವರೆಲ್ಲ ತಕ್ಷಕನನ್ನು ವತ್ಸನನ್ನಾಗಿ ಮಾಡಿಕೊಂಡು, ಅಂದರೆ ಇವರೆಲ್ಲರ ಪ್ರತಿನಿಧಿ, ಈ ಸಮುದಾಯದ ಪ್ರತಿನಿಧಿ, ವಿಷ ಇರುವ ಪ್ರಾಣಿಗಳ ಸಮುದಾಯದ ಪ್ರತಿನಿಧಿ ಯಾರು? ತಕ್ಷಕ. ಆ ತಕ್ಷಕನ ಬಿಲ ಉಡುಪಿಯಲ್ಲಿ ಇರೋದು,
ಉಡುಪಿಯಲ್ಲಿ ನೀವು ಭೋಜನ ಶಾಲೆಯ ಪಕ್ಕದಲ್ಲಿ ಒಂದು ಕಾಣ್ತಾರಲ್ಲ, ಅದು ತಕ್ಷಕನ ದೇವಸ್ಥಾನ, ಸುಬ್ರಹ್ಮಣ್ಯನ ದೇವಸ್ಥಾನ ಅಲ್ಲ. ಅವ್ರೇನೇನೋ ಹೇಳ್ತಾರೆ ಬಿಡಿ. ಈಗ ನಾವು ಸ್ಥಳೀಯ ಇತಿಹಾಸವನ್ನು ನಂಬಲಿಕ್ಕೆ ಬರದ ಪರಿಸ್ಥಿತಿ ಇದೆ. ಒಂದು ಒಂದು ತಮಾಷೆ ಪ್ರಸಂಗ ಹೇಳ್ತೇನೆ ನಿಮಗೆ. ಆ ಉಡುಪಿಯಲ್ಲಿ ಒಂದೇ ಸಾವಿರ ಹೇಳಬಹುದು, ಉಡುಪಿಯಲ್ಲಿ ಯಾರೋ ವಿದೇಶಿಯರಿಗೆ ಆ ಸ್ಥಳೀಯ ಗೈಡ್ ಪರಿಚಯ ಮಾಡಿಸ್ತಾ ಇದ್ದಾನೆ. ಅವ್ರನ್ನೆಲ್ಲ ತೀರ್ಥಧ್ವಾಂಕ್ಷ ಅಂತ ಸಂಸ್ಕೃತದಲ್ಲಿ ಒಂದು ಟೆಕ್ನಿಕಲ್ ಟರ್ಮ್ ಇದೆ, ಅಂದರೆ ಪುಣ್ಯಕ್ಷೇತ್ರದ ಕಾಗೆಗಳು ಅಂತ. ತೀರ್ಥ ಅಂದರೆ ಪುಣ್ಯಕ್ಷೇತ್ರ, ಅಲ್ಲಿರುವ ಕಾಗೆಗಳು. ಅವರೆಲ್ಲ ಎಂತ ಹೇಳೋದು ಗೊತ್ತಾ, 9 ಸ್ಯಾಟಲೈಟ್ ಹೋಲ್ಸ್ ಅಂತ. ಅದು ನವಗ್ರಹ ಕಿಂಡಿ. ಅದು ನವಗ್ರಹ, ಗ್ರಹ ಅಂತಂದರೆ ಇಂದ್ರಿಯ ಅಂತ ಅರ್ಥ. ಅಲ್ಲಿ ಯಾವುದು ಗ್ರಹಿಸುತ್ತೋ ಅದು ಗ್ರಹ ಇಂದ್ರಿಯ. ನವಗ್ರಹ ಕಿಂಡಿ ಅಂತಂದರೆ ಇಂದ್ರಿಯಗಳೆಂಬ ಕಿಂಡಿಯ ಒಳಗಡೆ ಕೃಷ್ಣನನ್ನು ನೋಡಬೇಕು ಅಂತ ಆಚಾರ್ಯರು ಮಾಡಿದ್ದು. ಇವರು ನವಗ್ರಹ ಅಂತಂದರೆ ಈ ನವಗ್ರಹ ಅಂತ ಅನ್ಕೊಂಬಿಟ್ರು. ಅಂದರೆ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುವಂತಹ ಗುರು ಶುಕ್ರ ಶನಿ ಭ್ಯಷ್ಟ ರಾಹವೇ ಕೇತವೇ ನಮಃ, ಅದು ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಆಗ್ರಹ ಅಂತ. ಅದು ಏನು, ಅದು ಯಾಕೆ ಹಾಗೆ ಅಂದ್ಕೊಂಡ್ರೋ ದೇವರಿಗೆ ಗೊತ್ತು. ಆ ಕಿಂಡಿಗಳ ಮೂಲಕ ನೋಡೋದು ಅವರು. ಅವ್ರು ಹೆಂಗೆ ಇಂಗ್ಲೀಷಲ್ಲಿ ಹೆಂಗೆ ಟ್ರಾನ್ಸ್ಲೇಟ್ ಮಾಡೋದು, ಇವ್ರು ಯಾರೋ, ಇವ್ರದ್ದು ಇಂಗ್ಲೀಷೋ, ಅವನು ಯಾವ ದೇಶದವನೋ ಗೊತ್ತಿಲ್ಲ. ಇವರು ಹೇಳ್ತಾ ಇದ್ದಾರೆ 9 ಸ್ಯಾಟಲೈಟ್ ಹೋಲ್ಸ್ ಅಂತ ಹೇಳ್ತಾ ಇದ್ದಾನೆ ಅವನು. ಆಮೇಲೆ ಇನ್ಯಾರೋ ಒಬ್ಬರು ಹುಡುಗರನ್ನು ಕರ್ಕೊಂಬಂದಿದ್ರು, ಅಲ್ಲಿ ತುಲಾಭಾರಕ್ಕೆ ಅಂತ ಹೇಳಿ ಇದು ಹಾಕಿದ್ದಾರೆ ಕೊಕ್ಕೆ. ಇದೇ ಕೊಕ್ಕೆಯಲ್ಲಿ ಕನಕದಾಸರಿಗೆ ಹಿಡಿದು ಹೊಡೆದಿದ್ದು ಅಂತ ಹೇಳ್ತಾ ಇದ್ದಾರೆ. ಅದು ಒಳಗಡೆ ಇದೆ, ಅದು ಇವ್ರ ಪ್ರಕಾರ ಹೊರಗಡೆ ಇರಬೇಕು. ಅಯ್ಯೋ ಭೀಕರ ಇರಲಿ. ಯಾಕೆ ಹೇಳಿದ್ದು ಅಂತಂದರೆ ಅಲ್ಲಿರೋದು ತಕ್ಷಕನ ಬಿಲ. ನೀವು ಉಡುಪಿಗೆ ಹೋದಾಗ ತಕ್ಷಕನ ಬಿಲ ಇದು, ಇಲ್ಲಿ ತಕ್ಷಕ ಸನ್ನಿಹಿತನಾಗಿರೋದು ಅಂತಲೇ ನಮಸ್ಕಾರ ಮಾಡಿ, ಸುಬ್ರಹ್ಮಣ್ಯ ಅಂತ ಅಲ್ಲ. ಇರಲಿ, ಈ ವಿಷವನ್ನು ಕಕ್ಕುವ ಪ್ರಾಣಿಗಳ ಪ್ರತಿನಿಧಿ ತಕ್ಷಕ. ಅವನು ಭೂಮಿಯ ಹತ್ತಿರ ಹೋದ. ಕರು ಅಂದರೆ ಸಮುದಾಯದ ಪ್ರತಿನಿಧಿ. ಭೂಮಿ ಅನ್ನೋದು ಒಂದೇ ಹಸು, ಅದಕ್ಕೆ ಸಾವಿರಾರು ಕರುಗಳು. ಅದರಲ್ಲಿ ತಕ್ಷಕ ಅನ್ನುವ ಒಬ್ಬ ಕವಿ, ಇದು ಕರು. ಆ ತಕ್ಷಕ ಅಂತನ್ನುವ ಕರು ಏನಿದ್ದಾನೆ, ಅವನು ಬಿಲಪಾತ್ರೆ ವಿಷಂಪಯ. ಅವರು ಪಡೆದದ್ದೇನಂತ ಹೇಳಿದ್ರೆ ವಿಷ, ಅದೇ ಅವರಿಗೆ ಹಾಲು. ಯಾವುದು ಬಿಲಪಾತ್ರೆ? ಆ ಬಿಲಪಾತ್ರೆ ಅನ್ನೋದಕ್ಕೆ ಎರಡು ಅರ್ಥ ಉಂಟು. ಒಂದು, ಈ ವಿಷ ಪ್ರಾಣಿಗಳು ಸರೀಸೃಪಗಳೆಲ್ಲ ಬಿಲದಲ್ಲಿ ಇರ್ತವೆ. ಇನ್ನೊಂದು, ಅವುಗಳಲ್ಲಿ ಆ ವಿಷವನ್ನು ಸಂಗ್ರಹಿಸುವ ಒಂದು ತತ್ತಿ ಉಂಟು. ಇಲ್ಲಿ ಇಲ್ಲಿಯೋ ಇಲ್ಲಿಯೋ ಬೇರೆ ಬೇರೆ ಕಡೆ ಇರುತ್ತೆ. ಸರ್ಪಗಳಿದು ಚೇಳುಗಳಿಗೆ ಪುಚ್ಛದಲ್ಲಿ ವಿಷ, ಹಾಗೆ ಅದು ಬೇರೆ ಬೇರೆ ತರಹ. ಅದರಿಂದಾಗಿ ವಿಷ ಅಂತನ್ನುವ ಹಾಲನ್ನು ಭೂಮಿಯಿಂದಲೇ ಪಡೆದದ್ದು. ಅಂದರೆ ಭೂಮಿಯಲ್ಲಿರುವ ತಮೋಗುಣವನ್ನು ವಿಷವಾಗಿ ಅವರು ಪರಿವರ್ತನೆ ಮಾಡಿಕೊಂಡು ತೆಗೆದುಕೊಂಡರು. ಭೂಮಿಯಲ್ಲಿ ಇರುವ ತಮೋಗುಣ ಅದನ್ನು ವಿಷವಾಗಿ ಇವರು ಪರಿವರ್ತಿಸಿಕೊಂಡರು. ಅದಕ್ಕೆ ವಿಷವನ್ನು ಕಕ್ಕುವ ಜಂತುಗಳ, ವಿಷ ಜಂತುಗಳ ಮುಂದಾಳು ಯಾರು ಅಂದರೆ ತಕ್ಷಕ. ಅವನೇ ಕರುವಿನ ತರಹ ಅಂತ ಈಗ ನಿಮಗೆ ಸ್ಪಷ್ಟ ಆಗಿರಬಹುದು. ಇಲ್ಲಿಯ ತನಕ ಒಂದು ಭೂಮಿ ಅನ್ನುವ ಹಸು, ಅದರಿಂದ ತಮಗೆ ಬೇಕಾದದ್ದನ್ನು ಸಮುದಾಯದ ಪ್ರತಿನಿಧಿ ತೆಗೆದುಕೊಳ್ತಾನೆ. ಅವನು ಕರು. ಉಪಯೋಗಿಸುವ ಪಾತ್ರೆ ನೋಡಿ, ಬಿಲ. ನೀವು ಏನೇ ಕೊಟ್ಟರು ಅದು ಬಿಲದಲ್ಲೇ ಇರೋದು. ನೀವು ಪಂಜರವನ್ನು ಕೊಟ್ಟರೆ ಅದು ಬಿಲ ಅಂತ ಪರಿಗಣನೆ ಆಗಲ್ಲ. ಈ ಹಿನ್ನೆಲೆಯಲ್ಲಿ ಬಿಲಪಾತ್ರೆ ವಿಷಂಪರಹ ಪಶವ್ ಪಶವೋ ಯವಸಂ ಕ್ಷೀರಂ ವತ್ಸಂ ಕೃತ್ವಾ ಚ ಗೋವೃಷಂ ಅರಣ್ಯ ಪಾತ್ರೆ ಚಾಧುಕ್ಷನ್ ಮೃಗೇಂದ್ರೇಣ ಚ ದಂಷ್ಟ್ರಿಣಃ. ಇನ್ನು ಎಲ್ಲ ಪಶುಗಳು, ಎಮ್ಮೆ ಮೊದಲಾದ ಪಶುಗಳು, ಎಮ್ಮೆ, ಜಿಂಕೆ, ಕಡವೆ, ಕಾಟಿ, ಕಾಟಿ ಅಂದರೆ ಕಡಮೆ, ಸಾರಂಗ, ಬೆರಿಂಕ, ಈ ತರಹದ ಪ್ರಾಣಿಗಳು, ಆ ಎಲ್ಲ ತರಹದ ಪ್ರಾಣಿಗಳು ಕೂಡ ವತ್ಸಂ ಕೃತ್ವಾತ ಗೋವೃಷಂ, ಎತ್ತನ್ನ ಕರು ಅಂತ ಹೇಳಿ ಕಳಿಸಿದ್ರು. ಅಂದರೆ ತಮ್ಮ ಸಮುದಾಯದ ಪ್ರತಿನಿಧಿ ಅದು. ಏನನ್ನು ಪಡೆದರು? ಮೇವನ್ನು ಪಡೆದರು.
ಯಾವ ಪಾತ್ರೆ ಅರಣ್ಯವೇ ಪಾತ್ರೆ ಅಂತಾರೆ ಆ ರೂಪಕಗಳನ್ನು ನೀವು ಅರ್ಥ ಮಾಡ್ಕೊಳ್ಳಬೇಕು ಒಂದು ಹಂತದಲ್ಲಿ ಮಾತು ಸೋಲುತ್ತೆ ನೀವೇ ಅರ್ಥ ಮಾಡ್ಕೊಳ್ಳಬೇಕು ಅರಣ್ಯವೆಂಬ ಪಾತ್ರೆಯಲ್ಲಿ ಅಂದ್ರೆ ಅರಣ್ಯದಲ್ಲೇ ಪಶುಗಳಿಗೆ ಸುಗ್ರಾಸವಾದ ಭೋಜನ ಸಿಗೋದು ಅದನ್ನ ಕೊಟ್ಟವು ಅಂದ್ರೆ ಹುಲ್ಲು ಮೇಯುವ ಪ್ರಾಣಿಗಳಲ್ಲಿ ಅಗ್ರಗಣ್ಯವಾದದ್ದು ಯಾವುದು ಅಂತಂದ್ರೆ ಎತ್ತು ಎತ್ತು ಮತ್ತೆ ಗೋವುಗಳು ಅವುಗಳ ಸಂಸರ್ಗ ಆದಾಗ ಆ ಹಾಲು ಮಾತ್ರ ಪವಿತ್ರ ಯಾಕೆ ಅಂತಂದ್ರೆ ಸೂರ್ಯನಿಂದ ಬಹಳ ಪರಿಣಾಮವನ್ನು ಪಡೆದಿರುತ್ತೆ ಅದು ಇದು ತಾರ್ಕಿಕರಲ್ಲಿ ಒಂದು ದೊಡ್ಡ ಪ್ರಕ್ರಿಯೆ ಹಾಲು ಅದು ವಿಜ್ಞಾನಿಗಳಲ್ಲಿ ನಡೆಯುತ್ತೆ ಬಿಡಿ ಹುಲ್ಲು ಹಾಲಾಗೋದು ಅಂತ ಆದರೆ ಹುಲ್ಲಿನ ಪ್ರತಿಯೊಂದು ಕಣವೂ ಹಾಲಾಗುತ್ತೋ ಅಥವಾ ಟೋಟಲಿ ಎಫೆಕ್ಟ್ ಆಗುತ್ತೋ ಇದು ಪ್ರಾಚೀನ ಭಾರತದ ತಾರ್ಕಿಕರಿಗೆ ಬಹಳ ತಲೆ ತಿಂದ ವಿಚಾರ ಪೀಲುಪಾಕವಾದ ಪಿಠರಪಾಕವಾದ ಅಂತ ಎರಡು ಉಂಟು ಪಿಠರಪಾಕವಾದ ಅಂತಂದ್ರೆ ಪಿಠರ ಅಂದ್ರೆ ಪಾತ್ರೆ ಟೋಟಲ್ ಎಫೆಕ್ಟ್ ಇದು ಪೀಲುಪಾಕವಾದ ಅಂದ್ರೆ ಸಟಲ್ ಎಫೆಕ್ಟ್ ಚಿಕ್ಕ ಚಿಕ್ಕದಾಗಿ ಪರಮಾಣು ಪರಮಾಣುಗಳಲ್ಲಿ ಆಗುವ ಬದಲಾವಣೆ ಏನಿದೆ ಅದು ಪೀಲುಪಾಕ ಟೋಟಲಿ ಒಂದು ಮಾಸ್ ಎಫೆಕ್ಟ್ ಅಂತ ಹೇಳ್ತಾರಲ್ಲ ಅದಾಗೋದು ಪಿಠರಪಾಕ ಅಂತ ಅಂದರೆ ವಿಜ್ಞಾನಿಗಳು ಇದರ ಬಗ್ಗೆ ಯೋಚನೆ ಮಾಡಿದ್ದಿದೆ ತಲೆ ಕೆಡಿಸ್ಕೊಂಡದ್ದಿದೆ ಪ್ರಾಚೀನ ಭಾರತದ ವೈಶೇಷಿಕರು ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರು ಎರಡು ತರಹದ ಮತ ಇದೆ ಇಲ್ಲ ಅದೇನು ಬೇಕಾದ್ರೆ ಇರಲಿ ಆ ತರಹದ ತಿಂದ ಹುಲ್ಲು ಹಾಲಾಗಿ ಪರಿವರ್ತನೆ ಆಗಿ ಬಹುಭಾಗ ಹಾಲಾಗಿ ಪರಿವರ್ತನೆ ಆಗೋದು ಗೋವಿನಲ್ಲಿ ಆ ಗೋವುಗಳು ತಮ್ಮ ಪ್ರತಿನಿಧಿಯಾಗಿ ಎತ್ತನ್ನು ಕಳುಹಿಸಿ ಅಂದರೆ ಪ್ರತಿನಿಧಿ ಎತ್ತು ಅರಣ್ಯವೆಂಬ ಪಾತ್ರೆಯಲ್ಲಿ ಮೇವು ಎಂಬ ಹಾಲನ್ನು ಪಡೆದರು ಮೃಗೇಂದ್ರೇಣ ಚ ದಂಷ್ಟ್ರಿಣಃ ಹಾಗೆ ದಂಷ್ಟ್ರಿಣಃ ಉದ್ದವಾದ ಕೋರೆದಾಡೆ ಇರುವ ಅಥವಾ ಕ್ರೂರವಾದ ಹರಿಲಿಕ್ಕೆ ಅನುಕೂಲವಾಗಿರುವ ಹಲ್ಲುಗಳಿರುವ ಪ್ರಾಣಿ ಕ್ರೂರ ಪ್ರಾಣಿಗಳು ಅಂತ ಏನಿದೆ ಚಿರತೆ ಹುಲಿ ಆಮೇಲೆ ಸ್ವಲ್ಪ ಕತ್ತೆ ಕಿರುಬ ಇವುಗಳೆಲ್ಲ ತಮ್ಮ ಪ್ರತಿನಿಧಿಯಾಗಿ ಸಿಂಹವನ್ನು ಕಳುಹಿಸಿದ್ದು ಸಿಂಹ ಅನ್ನೋದು ಕರುವಿನ ತರಹ ಸಮುದಾಯದ ಪ್ರತಿನಿಧಿ ಉಗ್ರವಾದ ಹಲ್ಲು ಇರುವ ಪ್ರಾಣಿಗಳ ಪ್ರತಿನಿಧಿಯಾಗಿ ಸಿಂಹ ಆ ಸಿಂಹದ ಮೊದಲ ಸಿಂಹ ಜಗತ್ತಿನ ಮೊದಲ ಸಿಂಹ ಏನಿದೆ ಅದೇ ಇಲ್ಲಿ ಕರು ಇದ್ದ ಹಾಗೆ ಅದೇನು ಮಾಡಿತು ಅರಣ್ಯ ಪಾತ್ರದಲ್ಲಿ ಮೇವನ್ನು ಪಡೆಯಿತು ಮೇವು ಅಂತಂದರೆ ಈ ಮೇವು ತಿನ್ನುವ ಪ್ರಾಣಿಗಳನ್ನೇ ಮೇವಾಗಿ ಪಡೆಯಿತು ಈ ರೀತಿ ವ್ಯವಸ್ಥೆ ಮಾಡಿದ ಧರ್ಮಶಾಸ್ತ್ರದಲ್ಲಿ ಒಂದು ವಿಶಾಲವಾದ ದೃಷ್ಟಿಕೋನ ಇದೆ ಬಹಳ ವಿಶಾಲವಾದ ದೃಷ್ಟಿಕೋನ ಇದೆ ಅದನ್ನು ನಾನು ಹೇಳಬೇಕು ಯಾಕೆಂದರೆ ಊನದ್ವಿವಾರ್ಷಿಕಂ ಪ್ರೇತಂ ನಿದದ್ಯುರ್ ಬಾಂಧವ ಬಹಿಹಿ ಎರಡು ವರ್ಷ ಆಗುವ ಮೊದಲು ಮಗು ಸತ್ತೋದರೆ ಅದನ್ನು ಎಸ್ತು ಬಿಡಬೇಕು ವನೇತಂ ಕಾಷ್ಠವ ತ್ಯಕ್ತ್ವ ಯಾಕೆಂದರೆ ನರಮಾಂಸ ಭಕ್ಷಕವಾದ ಪ್ರಾಣಿಗಳಿಗೆ ಒಂದು ಇರಲಿ ಅಂತ ಅಂದರೆ ಅವು ಅದ್ರ ಬಗ್ಗೆನೂ ಯೋಚನೆ ಮಾಡುವಂತಹ ಒಂದು ವಿಶಾಲವಾದ ಮನೋಭಾವನೆ ಇದೆ ನಮ್ಮಲ್ಲಿ ಹೀಗಾಗಿ ಎಲ್ಲದರ ಬಗ್ಗೆ ಯೋಚನೆ ಮಾಡಿದ್ದಾರೆ ಅವನು ರಾಜ ಇವರೆಲ್ಲರನ್ನ ನಿಮ್ಮ ಸಮುದಾಯದ ಪ್ರತಿನಿಧಿಗಳನ್ನು ಕಳುಹಿಸಿ ನಿಮಗೆ ಬೇಕಾದ ಸೌಲಭ್ಯಗಳನ್ನು ಭೂಮಿಯಿಂದ ಪಡ್ಕೊಳ್ಳಿ ಅಂತ ಈ ಆರ್ಗನೈಸ್ ಮಾಡಿದವ ಪೃಥು ಪೃಥುವಿಗಿಂತ ದೊಡ್ಡ ಆರ್ಗನೈಸರ್ ಬೇಕೇನು ಎಷ್ಟು ಚಂದದ ಆರ್ಗನೈಸ್ ಇದು ಕ್ರವ್ಯಾದ ಪ್ರಾಣಿನ ಕ್ರವ್ಯಂ ದುದುಹುಹು ಸ್ವಕಳೇ ಬರೇ ಸುಪರ್ಣವತ್ಸ ವಿಹಗಾಶ್ಚರಂ ಚಾಚರಮೇವ ಚ ಕ್ರವ್ಯಾದ ಮಾಂಸ ಉಣ್ಣುವ ಪ್ರಾಣಿಗಳು ಸ್ವಕಳೇ ಬರೇ ತಮ್ಮ ದೇಹದಲ್ಲಿ ಮಾಂಸ ತಿನ್ನುವ ಶಕ್ತಿಯನ್ನು ಜೀರ್ಣಿಸಿಕೊಳ್ಳುವ ಶಕ್ತಿಯನ್ನು ಪಡೆದವು ಇನ್ನೊಬ್ಬರ ಕಳೆ ಬರ ಅವ್ರಿಗೆ ಮಾಂಸ ಆಗತ್ತೆ ಸುಪರ್ಣವತ್ಸ ವಿಹಗಾಹ ಚರಂಚ ಅಚರಮೇವ ಚ ಇನ್ನು ಸುಪರ್ಣವತ್ಸಾಹ ಗರುಡನನ್ನು
ಕರುವಾಗಿಸಿ ಪಕ್ಷಿಗಳೆಲ್ಲ ಅಂದರೆ ತಮ್ಮ ಪ್ರತಿನಿಧಿಯಾಗಿ ಗರುಡನನ್ನು ಇಟ್ಟು ಚರಂ ನಿರಂತರ ಸಂಚಾರವನ್ನು ಪಡೆದವು. ಅಂದರೆ ಭೂಮಿಯ ಭಾಗ ಅಲ್ಲಿ ಬಹಳ ಕಡಿಮೆ ಇರುತ್ತೆ, ಮೂಳೆ ಭಾರವಾಗಿರಲ್ಲ, ಹಾರಲಿಕ್ಕೆ ಅನುಕೂಲ ಆಗಿ ಇರ್ತವೆ. ಇನ್ನು ಕೆಲವೊಂದು ಹಕ್ಕಿಗಳಂತೂ ನಿರಂತರ ಹಾರ್ತಾನೆ ಸಂಚಾರ, ಹಾರ್ತಾನೆ ಮಲಗ್ತವೆ, ಹಾರ್ತಾ ಇರಬೇಕಾದ್ರೆ ಪುತ್ರೋತ್ಪತ್ತಿ ಆಗತ್ತೆ. ಆ ಪ್ರಾಣಿಯ ಆ ಪಕ್ಷಿಯ ಹೆಸರಿನಲ್ಲಿ ಒಂದು ಕಾರ್ ಇದೆ, ನನಗೆ ಅವಾಗವಾಗ ಮರ್ತೋಗತ್ತೆ, ಅವಾಗವಾಗ ನೆನಪಾಗತ್ತೆ. ಹಾಂ, ಸ್ವಿಫ್ಟ್, ಅದು ಅದೊಂದು ಹಕ್ಕಿ, ಅದು ಮೂಲಭೂತವಾಗಿ ಅದು ನಿರಂತರವಾಗಿ ಹಾರ್ತಾನೆ, ಆಹಾರ ನಿದ್ರಾ ಎಲ್ಲ. ಆ ಹೆಣ್ಣು ಹಕ್ಕಿ ಮಾತ್ರ ಒಂದು ಸ್ವಲ್ಪ ಹೊತ್ತು ಕೆಳಗಡೆ ಇರುತ್ತೆ ಹೆರುವಾಗ, ಅಂದರೆ ಮರದಲ್ಲಿ ಇರುತ್ತೆ, ಆಮೇಲೆ ಮತ್ತೆ ಸಂಚಾರವೇ. ಅದು ಹಾರುವ ಶಕ್ತಿ ಕಳ್ಕೊಂಡ್ರೆ ಅದರ ಸಾವು ಅಂತ ಅರ್ಥ. ಅದಕ್ಕೆ ಚರಂ ಅಂದರು. ನಿರಂತರ ಹಾರಾಟ ಆಗಬೇಕು ಅಂದರೆ ದೇಹ ಹಗುರ ಆಗಿರಲೇಬೇಕು. ಭೂಮಿಯಿಂದ ಆ ತರಹದ ದೇಹವನ್ನು ಪಡೆದವು ಅಂತ ಅರ್ಥ. ತಮ್ಮ ಪ್ರತಿನಿಧಿಯಾಗಿ ಗರುಡನನ್ನು ಇಟ್ಟು ನಿರಂತರ ಓಡಾಡಲು ಅನುಕೂಲವಾದ ಈ ಕಾಂಪೌಂಡ್ ಅದನ್ನು ಪಡೆದವು, ದೇಹದ ಕಾಂಪೌಂಡನ್ನು ಪಡೆದವು. ಇನ್ನು ಅಚರಮೇವಚ ವಟವತ್ಸಾಹ ವನಸ್ಪತಯ ಪೃಥಗ್ರಸಮಯಂ ಪಯ. ವಟದ ಅಭಿಮಾನಿ ಯಾರು ದೇವತೆ ಇದ್ದಾನೆ ಅವನನ್ನು ವೃಕ್ಷಗಳು ತಮ್ಮ ಪ್ರತಿನಿಧಿ ಅಂತ ಹೇಳಿ ಚಿಂತಿಸಿ, ಅಚರಂ ನಾವು ಪ್ರಯಾಣ ಮಾಡಬಾರದು, ರಸ ಅಂತ ಅನ್ನೋದು ನಮಗೆ ಹಾಲು, ಅದರೊಳಗಡೆ ಇರತಕ್ಕಂತಹ ರಸ, ಈ ಸ್ಟೆಮ್ ಎಸೆನ್ಸ್ ಅಂತ ಹೇಳ್ತಾರಲ್ಲ, ಕಾಂಡಸಾರ ಅಂತ ಕರೀತಾರೆ. ಆ ಕಾಂಡಸಾರ ಅಂತ ಅನ್ನೋದು ಬಹಳ ಎತ್ತರಕ್ಕೆ ಜಿಗಿಯತ್ತೆ, ಹೀಗಾಗಿ ಅದನ್ನು ನೀವು ಭಾಗವತ ಮೂರನೇ ಸ್ಕಂಧದಲ್ಲಿ ಅದನ್ನು ಊರ್ಧ್ವಸ್ರೋತಸ್ ಅಂತ, ಮೇಲ್ಗಡೆ ಬೆಳೀತಾನೇ ಹೋಗ್ತವೆ ಅಂತ ಮರ. ಅದು ಯಾವತ್ತೂ ಕುಗ್ಗಲ್ಲ, ಬೆಳೆಯೋದು ಬೆಳೆಯೋದೇ. ಮನುಷ್ಯರು ಬಹಳ ಎತ್ತರಕ್ಕೆ ಏರಿದವರು ಬಾಗಿ ಬಿಡ್ತಾರೆ, ಅಂದರೆ ದೈಹಿಕವಾಗಿ ಎತ್ತರಕ್ಕೆ ಏರಿದವರು ಕೆಲವೊಬ್ಬರು ಬಾಗಿ ಬಿಡ್ತಾರೆ, ಮತ್ತು ವಯಸ್ಸಾಗ್ತಿದ್ದ ಹಾಗೆ ಆ ದೇಹ ತಡೆಯೋಲ್ಲ, ಹಾಗೆ ಬಾಗುತ್ತಾರೆ. ಅದರಿಂದ ಈ ತರಹದ್ದೆಲ್ಲ ಇರುತ್ತೆ. ಅದರಿಂದಾಗಿ ನಿರೂಪಣೆ ಮಾಡಿದ್ರು ಅಚರಮೆ ಪೃಥಗ್ ರಸಮಯಂ ಪಯ, ರಸವನ್ನು ಪಡೆದರು, ಮೇಲಕ್ಕೆ ಚಿಮ್ಮುವಂತಹ ರಸ. ಗಿರಯೋ ಹಿಮವದ್ವತ್ಸಾಹ ನಾನಾ ಧಾತೂನ್ ಸ್ವಸಾನುಷು, ಪರ್ವತಗಳ ಪ್ರತಿನಿಧಿ ಹಿಮವಂತ. ಅದಕ್ಕೆ ಕೃಷ್ಣ ಹೇಳಿದ್ದು ಸ್ಥಾವರಾಣಾಂ ಹಿಮಾಲಯ ಅಂತ. ಆ ಹಿಮಾಲಯ ಅಂತನ್ನುವ ರೂಪ ಅವನಲ್ಲಿ ಇದೆ. ಆ ಹಿಮಾಲಯದ ಅಭಿಮಾನಿ ಎಲ್ಲ ಪರ್ವತಗಳ ಪ್ರತಿನಿಧಿಯಾಗಿ ಭೂಮಿಯ ಹತ್ತಿರ ಹೋಗಿ ತನ್ನಲ್ಲಿ ಧಾತುಗಳನ್ನು ಪಡೆದ, ಹೀಗಾಗಿ ಗಣಿ ಇರೋದೆಲ್ಲ ಪರ್ವತ ಇರೋ ಕಡೆನೆ. ಅಲ್ಲಿ ಏನೇನೆಲ್ಲ ಲೋಹ ಸಿಗತ್ತೆ ಅಂದರೆ ಕೆಳಗಡೆ ಅಶ್ಮನೋ ಲೋಹ ಮುತ್ಥಿತಂ, ಅವುಗಳೆಲ್ಲ ಪಡೆದವು. ಈ ಜಗತ್ತಿನ ಇವಾಗ ನಾವು ಭೋಗಿಸ್ತಾ ಇದ್ದೀವಿ ರೀ, ಹಿಂದಿನವರು ಇದನ್ನು ರಕ್ಷಣೆ ಮಾಡದೆ ಹೋಗಿದ್ದರೆ, ಅದಕ್ಕಿಂತ ಹಿಂದಿನವರು ಇದನ್ನು ರೂಪಿಸದೆ ಹೋಗಿದ್ದಿದ್ರೆ ಭೋಗ ಎಲ್ಲಿ ಮಾಡ್ತಾ ಇದ್ವಿ ನಾವು? ನಮಗೆ ಕೃತಜ್ಞತೆಯೇ ಇಲ್ಲ. ನಾವು ಬಹಳ ವಿಚಿತ್ರ ಸಂವೇದನಾಶೀಲ ಪ್ರಾಣಿಗಳು, ನಾವು ನಮ್ಮ ಹಿಂದಿನವರನ್ನು ಬೈತಾ ಇದ್ದೇವೆ ಇವತ್ತು. ಏ, ಅವ್ರಿಗೇನು ಗೊತ್ತಿರಲಿಲ್ಲ, ಎಲ್ಲ ಪ್ರಿಲಿಮಿನರಿ ಸ್ಟೇಜಲ್ಲಿದ್ದರು ಎಲ್ಲರೂ ಕೂಡ. ಇದು ಕಾರ್ ಮಾಡಲಿಕ್ಕೆ ಗೊತ್ತಿರಲಿಲ್ಲ, ಮಿಷಿನರಿ ಮಾಡಲಿಕ್ಕೆ ಗೊತ್ತಿರಲಿಲ್ಲ, ಅವರೇ ಕಷ್ಟಪಡ್ತಾ ಇದ್ರು ಅಂತ. ಅವರು ಉಳಿಸಿದ್ರಿಂದಲ್ವ ಮುಂದಿನವ್ರು ನಮ್ಮನ್ನು ಬೈತಾರೆ, ಉಪಯೋಗಿತ ನಮಗಿಲ್ಲದಂತೆ ಮಾಡಿದ್ರು ಅಂತ. ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಮ್ಮ ಹಿಂದಿನವರು ವಿಪರೀತ ಕೆಮಿಕಲ್ಸ್ ಹಾಕಿ ಭೂಮಿಯನ್ನು ಹಾಳು ಮಾಡಿದ್ರು, ಇವತ್ತು ನೋಡಿ ಅವರು ಸಮೃದ್ಧವಾಗಿ ತಿಂದು ಹೋದರು, ನಮಗೆ ಇಲ್ಲ ಅಂತ ನಮ್ಮ ಮುಂದಿನವರು ನಮ್ಮನ್ನು ಬೈತಾರೆ. ಈ ಎಚ್ಚರ ಇಟ್ಟುಕೊಂಡ್ರೆ ನಮ್ಮ ಮಿತಿಯ ನಮ್ಗೆ ಅರ್ಥ ಆಗುತ್ತೆ, ನಮ್ಮ ಹಿಂದಿನವರ ಗ್ರೇಟ್ನೆಸ್ ಅರ್ಥ ಆಗತ್ತೆ. ನೋಡಿ, ಪರ್ವತಾಭಿಮಾನಿಗಳೆಲ್ಲ ನಾನಾ ಧಾತೂನ್ ಸ್ವಸಾನುಷು, ತಮ್ಮ ತಮ್ಮ ಶಿಖರಗಳಲ್ಲಿ ಎಲ್ಲ ತರಹದ ಲೋಹಗಳನ್ನು ಪಡೆದರು, ನಿಕ್ಷೇಪಗಳನ್ನು ಪಡೆದುಕೊಂಡ್ರು. ಅನೇಕ ಕೆಮಿಕಲ್ಸು ಇದೆ ಬಿಡಿ, ಅನೇಕ ಕೆಮಿಕಲ್ಸ್ ಇರ್ತದೆ,
ಅದರಲ್ಲಿ ಒಂದು ಧಾತು ಒಂದು ಕೆಮಿಕಲ್ಗೆ ಗೈರಿಕ ಅಂತ ಹೆಸರು. ಆ ಗೈರಿಕ ಅನ್ನುವ ಕೆಮಿಕಲ್ಲು ಪರ್ವತದಲ್ಲಿ ಪರ್ವತದಲ್ಲಿ ಉಗಮವನ್ನು ಪಡೆಯುವ ನದಿಗಳ ನೀರಿನಲ್ಲಿ ಮಿಕ್ಸ್ ಆಗುತ್ತೆ. ಅದಕ್ಕೆ ಮಳೆಗಾಲದ ನೀರು ಕೆಂಪಾಗಿರುತ್ತೆ, ಯಾಕೆಂದರೆ ಗೈರಿಕ ಧಾತು ಕೆಂಪಾಗಿ ಇರ್ತದೆ. ಸರ್ವೇ ಸ್ವಮುಖ ವತ್ಸೇನ ಸ್ವೇ ಸ್ವೇ ಪಾತ್ರೆ ಪೃಥಕ್ಪಯ ಸರ್ವಕಾಮ ದುಗಾಂ ಪೃಥ್ವೀಂ ದುದುಹು ಪೃಥುಭಾವಿತಾಂ. ಇದೆಲ್ಲ ಪೃಥ್ವಿನ ಮೇಲ್ವಿಚಾರಣೆಯಲ್ಲಿ ನಡೆಯಿತು. ಹೀಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಪ್ರತಿನಿಧಿಗಳನ್ನು ಕರುವಾಗಿ ಮಾಡಿ ಭೂಮಿ ಎನ್ನುವ ಹಸುವಿನಿಂದ ತಮ್ಮ ತಮಗೆ ಬೇಕಾದದ್ದನ್ನು ಪಡೆದರು. ಪೃಥ್ವಿನ ಮುನ್ನಡೆಯಲ್ಲಿ ಅವನಲ್ವಾ ರಾಜ ಅಂದರೆ, ರಾಜ ಅಂತಂದರೆ ಪೃಥ್ವಿ, ಇನ್ಯಾರು ರಾಜರಲ್ಲ. ಅವರಿಗೆ ಭೋಗದ ರೀತಿ ನೀತಿಗಳು ಗೊತ್ತಿಲ್ಲ. ಅವನು ಒಬ್ಬ ಕವಿ ಹೇಳ್ತಾನೆ, ಪ್ರಾಯ ಭರ್ತೃಹರಿ ಇರಬೇಕು, ವೀರಭೋಗ್ಯ ವಸುಂಧರ ಅಂತ. ಭೂಮಿಯಲ್ಲಿರುವ ಭೋಗವನ್ನು ಅನುಭವಿಸಲಿಕ್ಕೆ ಯಾರಿಗೆ ಅರ್ಹತೆ ಇರೋದು ಅಂದರೆ ಯಾರು ವೀರನೋ ಅವನು. ವೀರ ಅಂತಂದರೆ ಯಾರು, ಯಾರ್ಯಾರಿಗೆ ಎಷ್ಟೆಷ್ಟು ಭೋಗ ಸಿಗಬೇಕು ಅಂತ ಯಾರು ಖಾತ್ರಿ ಇರುತ್ತೆ ಅವನು ವೀರ. ನಮಗೆ ಎಷ್ಟು ಯೋಗ್ಯತೆ ಇದೆ ಈ ಭೋಗವನ್ನು ಅನುಭವಿಸಲಿಕ್ಕೆ ಅನ್ನುವ ಎಚ್ಚರವೇ ಇಲ್ಲದ ಭೋಗ ನಮ್ಮದು ಇರಲಿ. ಏವಂ ಪೃಥ್ವ್ಯಾದಯ ಪೃಥ್ವೀಂ ಅನ್ನಾದ ಸ್ವನ್ನಮಾತ್ಮನಃ ದೋಹ ವತ್ಸಾದಿ ಭೇದೇನ ಕ್ಷೀರ ಭೇದಂ ಕುರುದ್ವಹ. ಈ ಹಸು ಈ ಕರು ಇತ್ಯಾದಿಗಳನ್ನು ಇನ್ನಷ್ಟು ಸ್ಪಷ್ಟ ಮಾಡ್ತಾ ಇದ್ದಾರೆ. ಈ ಕಾನ್ಸೆಪ್ಟ್ ಏನಿದು, ಪೃಥು ಅಂತನ್ನುವ ಆರ್ಗನೈಸರು ಅವನು ಇದ್ದ ಹಾಗೆ, ಭೂಮಿ ಅಂತನ್ನೋದು ಹಸು ಇದ್ದ ಹಾಗೆ, ಈ ಮುಂದಾಳುಗಳು ಸಮುದಾಯದ ಪ್ರತಿನಿಧಿಗಳೆಲ್ಲ ಕರು ಇದ್ದ ಹಾಗೆ ಅಂತ ಹೇಳೋದನ್ನು ಹೇಳ್ತಾ ಇದ್ದಾರೆ. ಅನ್ನಾದ ಮತ್ತು ಅನ್ನ ಇವುಗಳ ನಡುವಣ ಅಂಡರ್ಸ್ಟ್ಯಾಂಡಿಂಗ್. ಅನ್ನಾದರು ಅಂದರೆ ಅನ್ನಂ ಅದಂತಿ, ಅನ್ನವನ್ನು ಉಣ್ಣುವವರು ಅವರು ಅನ್ನಾದರು. ಇದು ಅನ್ನ, ಇದು ತಿನ್ನಲ್ಪಡ್ತದೆ. ಈಟಬಲ್ ಅಂದ್ರೆ ಈಟರ್ಸ್ ಹೇಳಬೇಕು ಅಂದರೆ, ಅನ್ನ ಅಂದರೆ ಈಟಬಲ್, ಅನ್ನಾದ ಅಂದರೆ ಈಟರ್ಸ್ ಅಥವಾ ಈಟರ್. ಈ ಎರಡರ ನಡುವಣ ಸಂಬಂಧವನ್ನು ಇದರ ಮೂಲಕ ಈ ಕಾನ್ಸೆಪ್ಟ್ ಮೂಲಕ ಎಸ್ಟಾಬ್ಲಿಷ್ ಮಾಡಿದ್ದು. ಅಂದರೆ ಇವರೆಲ್ಲರೂ ಕೂಡ ಯಾರು, ಬೃಹಸ್ಪತಿ ಅಂತನ್ನುವ ಕರು, ಆಮೇಲೆ ಇಂದ್ರ ಅನ್ನುವ ಕರು, ಪ್ರಹ್ಲಾದ ಅನ್ನುವ ಕರು, ವಿಶ್ವಾವಸು ಅನ್ನುವ ಕರು, ಅರ್ಯಮ ಅನ್ನುವ ಕರು, ಕಪಿಲ ಅನ್ನುವ ಕರು, ಮಯ ಅನ್ನುವ ಕರು, ಸದಾಶಿವ ಅಂತನ್ನುವ ಕರು, ತಕ್ಷಕ ಅಂತನ್ನುವ ಕರು, ಎತ್ತು ಅಂತನ್ನುವ ಕರು, ಸಿಂಹ ಅನ್ನುವಂತಹ ಕರು, ಗರುಡ ಅಂತನ್ನುವಂತಹ ಕರು, ಹಿಮಾಲಯ ಅಂತನ್ನುವಂತಹ ಕರು, ಇದು ಎಲ್ಲವೂ ಕೂಡ ಅನುಭೋಗಿಸುವವರು, ಅವರು ಅನುಭವಿಸುವವರು. ಇದು ಅನುಭವ. ಅವರು ನಮ್ಮ ಕೆಲಸ ಇದು, ನಾವು ಇದನ್ನು ಮಾಡಿ ಭೂಮಿಯಿಂದ ಇದನ್ನು ಪಡಿತೇವೆ ಅಂತ ತಮ್ಮ ಕರ್ತವ್ಯವನ್ನು ರೂಪಿಸಿಕೊಳ್ಳಿಕ್ಕೆ ಇದು ಸಹಕಾರ ಆಯಿತು. ಇದನ್ನು ಎಷ್ಟೂ ಅರ್ಥೈಸಬಹುದು, ಎಷ್ಟು ಆಳಕ್ಕೆ ಹೋಗಬಹುದು. ಇದು ನನಗೆ ಇದನ್ನು ಹೇಳಿ ತೃಪ್ತಿ ಆಗ್ತಾ ಇಲ್ಲ. ವಸ್ತುತಃ ಈ ಕಾನ್ಸೆಪ್ಟನ್ನು ಭಾಗವತವೇ ಎಸ್ಟಾಬ್ಲಿಷ್ ಮಾಡಿದ ಬಗೆಯನ್ನು ಹೇಳಿ ತೃಪ್ತಿ ಆಗ್ತಾ ಇಲ್ಲ. ಅಲ್ಲ, ನೀವು ಈ ಮಾತನ್ನು ಕೇಳಿ ಕೇಳಿ ಬೇಸರ ಆಗಿರಬಹುದು, ಆದರೆ ಇದು ಎಷ್ಟು ಆಳ ಇದೆಯೋ ಅಷ್ಟು ನನಗೆ ಪ್ರತಿ ಸರ್ತಿ ಭಾಗವತವನ್ನು ಚಿಂತನೆ ಮಾಡುವಾಗ ನಿಮ್ಮ ಹತ್ತಿರ ಹಂಚಿಕೊಳ್ಳಬೇಕಾದರೆ ಆ ಒಂದು ಅತೃಪ್ತಿ ಕಾಡುತ್ತೆ. ಛೇ, ಇನ್ನೂ ಹೇಳಬಹುದಿತ್ತು, ಹೇಳಿಕ್ಕಾಗ್ತಾ ಇಲ್ಲ ಅಂತ. ದೇವರು ಆ ಅತೃಪ್ತಿಯನ್ನು ಸದಾ ಕಾಲ ಇಡಲಿ ಅಂತ ನಾನು ಬೇಡ್ಕೊಳ್ತೇನೆ. ಕಾರಣ ಏನು ಅಂದರೆ, ಆ ಹೊಳೆದದ್ದನ್ನು ಪೂರ್ತಿಯಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂತನ್ನುವ ಅಸಹಾಯಕತೆ ನಮಗೆ ಅರಿವಿದ್ರೆ ಅಟ್ಲೀಸ್ಟ್ ನಮಗೆ ನಮ್ಮ ಅರಿವಿನ ನಮ್ಮ ಇತಿಮಿತಿಯ ಅರಿವಾದರೂ ಇರುತ್ತೆ. ನಮ್ಮ ಅರಿವಿನ ಬಗ್ಗೆ ನಮಗೇನೋ ಭ್ರಾಂತಿ ಇರಲ್ಲ. ಅದರಿಂದಾಗಿ ಈ ತರಹದ ಭಾವನೆ ಈ ದಾರಿಯಲ್ಲಿ ಸಾಗುವವರಿಗೊಂದು ಎಚ್ಚರಿಕೆಯಾಗಿ ಇರಬೇಕು.
ಅದು ನಮ್ಮ ಸಂಪತ್ತಾಗಬೇಕು ಅಂತ. ಏವಂ ಪೃಥ್ವಾದಯ ಪೃಥ್ವೀಂ ತಥೋ ಮಹೀಪತಿ ಪ್ರೀತ ಸರ್ವಕಾಮ ದುಃಖಾಂ ಮಹೀಂ ದುಹಿತೃತ್ವೇ ಚಕಾರೇ ಮಾಂ ಪ್ರೇಮಣ ದುಹಿತೃವತ್ಸಲ. ಅವತ್ತಿನಿಂದ ಪೃಥು ಭೂಮಿಯನ್ನು ತನ್ನ ಮಗಳು ಅಂತ ಡಿಕ್ಲೇರ್ ಮಾಡಿದ. ಅದರಿಂದಾಗಿ ಭೂಮಿಯನ್ನು ಪೃಥಿವಿ ಅಂತ ಅವತ್ತಿಂದ ಕರೀಲಿಕ್ಕೆ ಶುರು ಮಾಡಿದ್ರು. ಪೃಥಿವಿನ ಮಗಳು ಪೃಥಿವಿ. ಚೂರ್ಣಯನ್ ಸ್ವಧನುಷ್ಕೋಟ್ಯ ಗಿರಿ ಕೂಟಾನಿ ಭೂತರಾಟ್ ಭೂಮಂಡಲಮಿದಂ ವೈನ್ಯ ಪ್ರಾಯಶ್ಚಕ್ರೇ ಸಮಂ ವಿಭುಹು. ತನ್ನ ಬಿಲ್ಲಿನ ತುದಿಯಿಂದ ಗುಡ್ಡ ಮೊದಲಾದವುಗಳನ್ನು ಕಡೆದು 70% ಸಮವಾದ ಭೂಮಿ ಇರಬೇಕು, ಇನ್ನು 30% ಏರು ಗುಡ್ಡಗಳಿರಬೇಕು ಅಂತ ದೇವರು ಮಾಡಿದ ಅಂತೆ. ಅದು ಪೃಥು ಮಹಾರಾಜನ ಕೈನಲ್ಲಿ ಮಾಡಿಸಿದ. ಅದರಿಂದಾಗಿ ಬಯಲು ಪ್ರದೇಶ ಜಾಸ್ತಿ, ಮರುಭೂಮಿಯಿಂದ ಲೆಕ್ಕ ಹಾಕಿಕೊಂಡು ಬಯಲು ಸೀಮೆ ಜಾಸ್ತಿ, ಗುಡ್ಡಗಾಡು ಪ್ರದೇಶ ಕಡಿಮೆ. ಇಡೀ ಭೂಮಂಡಲದಲ್ಲಿ ನಾವು ಲೆಕ್ಕ ಹಾಕಿದಾಗ ಪೃಥ್ವಿನ ಮುಂಚೆ ಈ ಜೀವಿಗಳೆಲ್ಲ ಹೇಗೆ ಜೀವಿಸ್ತಾ ಇದ್ರು ಅಂತ ನಿಮಗೆ ಪ್ರಶ್ನೆ ಬರಬಹುದು. ಅವರಿಗೆ ಆ ತರಹದ ಒಂದು ಮನೆ ಅನ್ನುವ ಕಾನ್ಸೆಪ್ಟ್ ಇರಲಿಲ್ಲ. ಮಳೆ ಬಂದಾಗ ಗುಹೆಯೊಳಗಡೆ ಇರೋದು ಅಷ್ಟೇ, ತಪಸ್ಸು ಮಾಡೋದು ಅಷ್ಟೇ. ಅವತ್ತಿನ ಕಾಲದಲ್ಲಿ ತಪಸ್ ಪ್ರಧಾನ, ಜ್ಞಾನ ಪ್ರಧಾನ. ಯಾವಾಗ ಜ್ಞಾನಯೋಗ್ಯರೇ ಆಗಿರುವವರು ಬರಲಿಲ್ವೋ, ಎಲ್ಲರೂ ಬರ್ತಾ ಇರಲಿಕ್ಕೆ ಶುರು ಮಾಡಿದ್ರು, ಅವಾಗಿನಿಂದ ಈ ಬದಲಾವಣೆ ಬೇಕಾಯಿತು. ಅದು ಪೃಥ್ವಿನ ಮೂಲಕ ಆಯಿತು. ಏಕೆಂದರೆ ಮಧ್ವಾಚಾರ್ಯರು ಮೊದಲು ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದವರು ದೇವತೆಗಳು, ಅವರಿಗೆ ಮದುವೆ ಅನ್ನುವ ನಿಯಮ ಬೇಕಿರಲಿಲ್ಲ. ಇದನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ಆಚಾರ್ಯರು. ಮದುವೆ ಅನ್ನುವ ನಿಯಮ ಬೇಕಿರಲಿಲ್ಲ, ಯಾಕೆಂದರೆ ಅವರು ದಾರಿ ತಪ್ಪೋದಿಲ್ಲ. ಯಾರು ದಾರಿ ತಪ್ತಾರೋ ಅವರಿಗಾಗಿ ನಿಯಮ ಬೇಕು. ಏ ಇಲ್ಲ, ನೀವು ಹೀಗೆ ಮಾಡಿದ್ರೆ ಅನರ್ಥ ಆಗುತ್ತೆ ಅಂತ. ಯಾರು ದಾರಿ ತಪ್ಪೋದಿಲ್ವೋ ಅವರಿಗೆ ನಿಯಮ ಬೇಡ. ಅದು ನಾವು ಮೊದಲು ದೇವತೆಗಳಿದ್ರು, ಋಷಿಗಳಿದ್ರು, ಆಮೇಲೆ ಇವರೆಲ್ಲ ಬಂದದ್ದು. ಅವಾಗ ಒಂದು ವ್ಯವಸ್ಥೆ ಬೇಕಾಯಿತು, ಅದು ಪೃಥು ಮಹಾರಾಜನ ಕಾಲಕ್ಕೆ ಪೂರ್ಣ ಆಯಿತು. ಗುಹೆಯಲ್ಲಿರ್ತಾ ಇದ್ರು. ಅದನ್ನೇ ಅವಾಗಿನ ಅದಕ್ಕಿಂತ ಮೊದಲು ಕೃಷಿ ಕೂಡ ಇರಲಿಲ್ಲ. ಯಾಕೆಂತಂದರೆ ಭೂಮಿ ತನ್ನಿಂದ ತಾನೇ ಎಲ್ಲವನ್ನು ಕೊಟ್ಟು ಬಿಡ್ತಾ ಇದ್ದಾಗ ಕೃಷಿ ಯಾಕೆ ಬೇಕು? ಮತ್ತೆ ಬೇಯಿಸಿಕೊಳ್ಳೋದು, ಪಾಕಶಾಸ್ತ್ರ ಇದೆಲ್ಲ ದೇವತೆಗಳಿಗೆ ಬೇಕಿರಲಿಲ್ಲ. ಪೃಥುವಿನ ಕಾಲದಲ್ಲಿ ಒಂದು ಹಂತಕ್ಕೆ ಬಂತು. ಅದಕ್ಕಿಂತ ಮುಂಚಿನ ಮನ್ವಂತರದಲ್ಲಿ ಇರಲಿಲ್ವೇ ಇತ್ತು, ಎಲ್ಲ ಕಣ್ಮರೆಯಾಗಿ ಹೋಗಿತ್ತು, ಮತ್ತೆ ಬಂತು. ಅದೇನಾಗತ್ತೆ, ವಿದೇಶಿಯರು ಹೇಗೆ ಚಿಂತನೆ ಮಾಡ್ತಾರೆ ಅಂದರೆ ಇದು ಯಾವಾಗಿಂದ ಶುರು ಆಯಿತು ಅಂತ ಯೋಚನೆ ಮಾಡ್ತಾರೆ. ಅವರಿಗೆ ತೋಚಿದಾಗ ಯಾವುದೋ ಒಂದು ಕಾಲಕ್ಕೆ ಇದಕ್ಕಿಂತ ಹಿಂದೆ ಇರಲಿಲ್ಲ. ನಾವು ಇದಕ್ಕಿಂತ ಹಿಂದೆ ಇರಲಿಲ್ಲ ಅಂತ ಹೇಳೋದಲ್ಲ, ಇದಕ್ಕಿಂತ ಹಿಂದೆ ಇದ್ದದ್ದು ಕಣ್ಮರೆಯಾಗಿತ್ತು, ಮತ್ತೆ ಅದು ವಾಪಸ್ ಬಂತು. ವಾಪಸ್ಸು ಬಂದಾಗ ಈ ರೀತಿ ಆರ್ಗನೈಸ್ಡ್ ಆಗಿ ಬಂತು. ಅದು ಪೃಥು ಮಹಾರಾಜನ ಕಾಲ ಅಂತ ನಾವು ಹೇಳೋದು. ಅಥಾಸ್ಮಿನ್ ಭಗವಾನ್ ವೈನ್ಯಃ ಪ್ರಜಾನಾಂ ವೃತ್ತಿದಪ್ಪಿತ ನಿವಾಸಂ ಕಲ್ಪಯಾನ್ ಚಕ್ರೆ ತತ್ರ ತತ್ರ ಯಥಾರ್ಹತಃ. ಆಮೇಲೆ ಪ್ರಜೆಗಳಿಗೆ ವೃತ್ತಿ, ಒಂದು ಪ್ರೊಫೆಷನ್ ಅಂತ ಹೇಳಿ ಒಂದು ಕಾನ್ಸೆಪ್ಟನ್ನು ಕೊಟ್ಟವ ಪೃಥು ಮಹಾರಾಜ. ಪ್ರಜಾನಾಂ ವೃತ್ತಿದಪ್ಪಿತ, ಇವರು ಇವರನ್ನು ಅವಲಂಬಿಸಿಕೊಂಡಿರಬೇಕು, ಇವರು ಇವರನ್ನು ಅವಲಂಬಿಸಿಕೊಂಡಿರಬೇಕು, ಇವರು ಅಂತಿಮವಾಗಿ ಇವರನ್ನು ಅವಲಂಬಿಸಿರಬೇಕು. ಈ ತರಹ ಒಂದು ಮ್ಯೂಚುವಲ್ ಡಿಪೆಂಡೆನ್ಸನ್ನು ಕ್ರಿಯೇಟ್ ಮಾಡಿದ್ದು. ಅದಕ್ಕಿಂತ ಮೊದಲು ಮ್ಯೂಚುವಲ್ ಡಿಪೆಂಡೆನ್ಸೇ ಇರಲಿಲ್ಲ, ಸಮಾಜ ಹೇಗಿರ್ತಿತ್ತು? ಅಲ್ಲ, ಅವರು ಹೇಳೋದು ಆ್ಯಡಮ್ ಮತ್ತು ಇವು ಮೊದಲ ಜೀವಿಗಳು ಅಂತ ಹೇಳ್ತಾರೆ. ಆದರೆ ಅವರ ನಡೆಯಲ್ಲಿ ಬಹಳ ಗೊಂದಲಗಳಿದೆ. ನಮಗೆ ಓಲ್ಡ್ ಟೆಸ್ಟಮೆಂಟಿನಲ್ಲಿ ಅಥವಾ ಅದಕ್ಕೆ ವ್ಯಾಖ್ಯಾನಭೂತವಾದ ಅನೇಕ ವ್ಯಾಖ್ಯಾನಗಳಲ್ಲಿ, ಅನೇಕ ಪುಸ್ತಕಗಳಲ್ಲಿ ನಮಗೆ ಅದ್ರ ಬಗ್ಗೆನೂ ಸರಿಯಾದ ಚಿಂತನೆ ಸಿಗೋದಿಲ್ಲ. ಹೇಳ್ತಾರೆ, ಅದನ್ನು ವಿಜ್ಞಾನಿಗಳು ಒಪ್ಪಲ್ಲ, ಅದೊಂದು ಪ್ರಾಬ್ಲಮ್. ಆ್ಯಡಮ್ ಮತ್ತು ಇವು ಮೊದಲ ಜೀವಿಗಳು ಅಂತ ಹೇಳ್ತಾರೆ, ಆ ವಿಜ್ಞಾನಿಗಳೇ ಅದನ್ನು ಒಪ್ಪಲ್ಲ. ಇರಲಿ, ಅದೆರಡು ಮೀಟ್ ಆಗೋದಿಲ್ಲ. ಗ್ರಾಮಾನ್ ಪುರಃ ಪಟ್ಟಣಾನಿ ದುರ್ಗಾಣಿ ವಿವಿಧಾನಿ ಚ
ಘೋಷಾನ್ ವ್ರಜಾನ್ ಸಶಿಬಿರಾನ್ ನಗರಾನ್ ಖೇಟ ಕರ್ಪಟಾನ್. ಅವನೇನು ಮಾಡಿದ? ವಾಸವನ್ನು ಮಾಡಿದ. ವಾಸ ಹೇಗೆ? ಗ್ರಾಮಾನ್ ಹಳ್ಳಿಗಳು, ಪುರ ಪುರ ಪಟ್ಟಣ, ಪಟ್ಟಣ ಬೇರೆ ಪುರ ಬೇರೆ, ದುರ್ಗಾಣಿ ವಿವಿಧಾನಿಚ್ಚ, ಥರಥರದ ಕೋಟೆಗಳು. ಘೋಷಾನ್ ವ್ರಜಾನ್ ಶಿಬಿರಾನ್ ನಗರಾನ್ ಖೇಟ ಕರ್ಪಟಾನ್. ಗ್ರಾಮ ಅಂದರೆ ಗೊತ್ತಿದೆ, ಇನ್ನು ಪುರ ಅಂದರೆ ಗೊತ್ತಿದೆ. ಪುರ ಅಂದರೆ ಹಲವಾರು ಜನ ಇರುವಂತಹ ಊರು. ಪಟ್ಟಣ, ಪಟ್ಟಣ ಅಂತಂದರೆ ಪಟ್ಟಣಂ ಪುಟಭೇದನಂ ಅಂತ. ವ್ಯಾಪಾರ ಸ್ಥಾನಗಳನ್ನು ಪಟ್ಟಣ ಅಂತ ಕರೀತಾರೆ. ಪುಟ ಅನ್ನೋದಿದೆಯಲ್ಲ, ಅದೇ ಮುಂದೆ ಮೂಟೆ ಆಗಿದ್ದು. ಮೂಟೆಯನ್ನು ಬಿಚ್ಚುವಂತಹ ಜಾಗ ಅಂದರೆ ವ್ಯಾಪಾರಿಯೊಬ್ಬ ತನ್ನ ಸಾಮಾನು ಸರಂಜಾಮುಗಳನ್ನು ಬಿಚ್ಚುವಂತಹ ಜಾಗವನ್ನು ಪಟ್ಟಣ ಅಂತ ಕರೆಯೋದು. ಅದನ್ನೇ ಪುಟ ಭೇದನಂ, ಮೂಟೆ ಬಿಚ್ಚುವ ಜಾಗ. ಪಟ್ಟಣ ಅಂತಂದರೆ ಮುಖ್ಯವಾಗಿ ಸಮುದ್ರದ ದಂಡೆಯಲ್ಲಿ ಇರತಕ್ಕಂಥದ್ದನ್ನು ಪಟ್ಟಣ ಅಂತ ಅವತ್ತು ಕರೀತಾ ಇದ್ರು. ಉಡುಪಿ ಪಟ್ಟಣ, ಮಂಗಳೂರು ಪಟ್ಟಣ, ಬೆಂಗಳೂರು ಆಗಿರಲಿಲ್ಲ ಪಟ್ಟಣ. ಆಮೇಲೆ ಏನಾಗಿ ಹೋಯಿತು, ಯಾವುದು ವ್ಯಾಪಾರ ಸ್ಥಾನ ಅದು ಪಟ್ಟಣ ಅಂತ ಇಟ್ಟುಕೊಂಡು ಅವಾಗ ಸಮುದ್ರದ ಆಶ್ರಯದಲ್ಲಿಯೇ ವ್ಯಾಪಾರ ನಡೀತಾ ಇದ್ದದ್ದು. ಮದ್ರಾಸು ಬಹಳ ಮುಂದೆ ಬಂದಿದ್ದು ಸಮುದ್ರದ ದಂಡೆಯಲ್ಲಿ ಇದ್ದದ್ರಿಂದಲೇನೆ ಅಲ್ವೇ. ಆಮೇಲೆ ಏನಾಯಿತು, ಬೇರೆ ಕಡೆಗೂ ಶಿಫ್ಟ್ ಆಯಿತು. ಈಗಿನ ಪರಿಸ್ಥಿತಿ ಬೇರೆ. ವ್ಯಾಪಾರ ಎಲ್ಲ ಆಗತ್ತೆ ಅದು ಪಟ್ಟಣ ಅಂತ ಈಗಾಗಿದೆ. ಎಲ್ಲಿ ಹೆಚ್ಚು ವ್ಯಾಪಾರ ಸ್ಥಳಗಳಿದೆ ಅದು. ಇನ್ನು ದುರ್ಗಾಣಿ ವಿವಿಧಾನಿಚ, ದುರ್ಗ ಅಂತ ಹೇಳಿದ್ರೆ ಜಲದುರ್ಗ, ಸ್ಥಳದುರ್ಗ, ಭೂದುರ್ಗ, ಮತ್ತು ಪರ್ವತದುರ್ಗ, ಜಲದುರ್ಗ, ಗಿರಿದುರ್ಗ, ಈ ತರಹದ್ದೆಲ್ಲ ಪ್ರಭೇದಗಳಾಯಿತು. ಆ ದುರ್ಗಗಳನ್ನು ಅವಲಂಬಿಸಿಕೊಂಡು ರಾಜರು ಕೋಟೆ ಕಟ್ಟಿಸೋದು, ಅದ್ರ ಮೂಲಕ ದಾಳಿ ಮಾಡೋದು, ಅದರೊಳಗಡೆ ಅವರಿರೋದು, ಅವುಗಳೆಲ್ಲ ಆಮೇಲೆ ಆಯಿತು. ಘೋಷಾನ್, ಘೋಷ ಅಂತಂದರೆ ಹಸುಗಳಿರುವಂತಹ ಜಾಗ. ಇನ್ನು ವ್ರಜಾನ್ ಅಂತ ಹೇಳಿದ್ರೆ ಆ ಹಸುಗಳನ್ನು ಮೇಯಿಸುವವರು ಇರುವವರು ಜಾಗ, ಹಾಡಿ ಅಂತ ಕರೀತಾರೆ. ನೀವು ಆ ಹಾಡಿ ಅಂತ ಅನ್ನೋದನ್ನು ನೀವು ಸ್ವಲ್ಪ ಮಂಗಳೂರು ಕಡೆ ನೋಡಬಹುದು. ಹಾಲಾಡಿ, ಹೇರಾಡಿ, ಹಾರಾಡಿ, ಕುಂಟು ಹಾಡಿ, ಕುಂಟಾಡಿ, ತೋಳ್ಪಾಡಿ, ತೋಳಗಳು ಇರುವ ಹಾಡಿ ತೋಳ್ಪಾಡಿ. ಅದು ಹಾಡಿ ಅಂತನ್ನೋದು ಅಲ್ಲಿ. ಈ ಹಾಡಿಯನ್ನು ಅಲ್ಲಿ ಏನು ಕರೀತಾ ಇದ್ರು, ವ್ರಜ ಅಂತ ಕರೀತಾ ಇದ್ರು. ಇನ್ನು ಶಿಬಿರ, ತಾತ್ಕಾಲಿಕವಾದ ಉಳಿವು. ಅಲೆಮಾರಿ ಕೃಷಿ ನಡೀತಾ ಇದ್ದ ಸಂದರ್ಭದಲ್ಲಿ ಕೃಷಿಕರು ಅಲೆಮಾರಿಗಳಾಗಿದ್ದರೆ ಅರಣ್ಯಗಳು ಹೆಚ್ಚು ಉಳಿಯುತ್ತೆ ಅಂತನ್ನುವ ಒಂದು ಥಿಯರಿಯನ್ನು ಕುತ್ತಪಾಡಿ ಕೃಷಿಗಳು ಜಾಸ್ತಿ ಆಗಿದ್ದರೆ, ಕೃಷಿಕರು ಅಲೆಮಾರಿ ಆಗಿದ್ದರೆ, ಕೃಷಿ ಅಲೆಮಾರಿಗಳಾಗಿದ್ದಾಗಿದ್ದರೆ ಕಾಡು ಉಳಿಯುತ್ತೆ ಅಂತನ್ನುವ ಒಂದು ಥಿಯರಿಯನ್ನು ಕೃಷ್ಣ ಹರಿವಂಶದಲ್ಲಿ ವಿಷ್ಣು ಪರ್ವದಲ್ಲಿ ಒಂದು ಎಸ್ಟಾಬ್ಲಿಷ್ ಮಾಡ್ತಾನೆ. ಅಂದರೆ ಅದೇನಾಗಿರುತ್ತೆ ಅಂದರೆ ಮಧುರಾನಗರ ಈ ರೀತಿ ಇದೆ. ಇದು ಮಧುರಾನಗರ ಅಂತ ಇಟ್ಕೊಳ್ಳಿ. ಇದು ಮಧುರಾನಗರ, ಇಲ್ಲಿ ಒಂದು ಕಾಡು, ಇಲ್ಲೊಂದು ಕಾಡು. ಈ ಕಾಡಿನಿಂದ ಈ ಕಾಡಿನಲ್ಲಿ ಉತ್ತು ಬಿತ್ತು ಎಲ್ಲವನ್ನು ಮಾಡಬೇಕು, ಅಲ್ಲಿಂದ ಇಲ್ಲಿಗೆ ಬಿಡಬೇಕು. ಇಲ್ಲಿ ಮನುಷ್ಯರು ಮಾಡಿದ ಎಲ್ಲ ಕಶ್ಮಲಗಳೆಲ್ಲ ರಿಕವರ್ ಆಗಿ ಮತ್ತೆ ಮರ ಬೆಳ್ಕೊಳ್ಳಿಕ್ಕೆ, ಗಿಡ ಬೆಳ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲಿ ತನಕ ಇಲ್ಲಿರಬೇಕು. ಇಲ್ಲಿಂದ ಮತ್ತೆ ಹಳೆ ಕಡೆಗೆ ಹೋಗಬೇಕು. ಆ ತರಹ ಇತ್ತು. ಇವರು ಆ ರೀತಿ ಮಾಡಬೇಕಿತ್ತು. ವೃಂದಾವನ ಮಧುರೆಯ ಒಂದು ಪಕ್ಕದಲ್ಲಿತ್ತು. ಇವರು ಮಧುರೆಯ ಇನ್ನೊಂದು ಪಕ್ಕದಲ್ಲಿದ್ದರು. ವೃಂದಾವನಕ್ಕೆ ಹೋಗ್ಲಿಕ್ಕೆ ಹೆದರ್ತಾ ಇದ್ರು, ಯಾಕೆಂದರೆ ಕೇಶಿ ಮೊದಲಾದವರೆಲ್ಲ ಅಲ್ಲಿದ್ದರು. ಅರಿಷ್ಟ, ವ್ಯೋಮ, ಧೇನುಕ ಎಲ್ಲ ಅಸುರರಿದ್ದರು. ಕೃಷ್ಣ ಏನು ಮಾಡ್ದ, ಅಲ್ಲಿಗೆ ಹೋಗೋಣ ಅಂದ. ಅಲ್ಲಿಗೆ ಹೋಗ್ಲಿಕ್ಕೆ ಇದು ಪ್ರಾಕ್ಟಿಕಲ್ ಆದ ಅಡ್ಡಿ ಇತ್ತು. ಅದನ್ನು ನಾ ಹೋದ್ಮೇಲೆ ನಾನು ತೀರಿಸ್ತೇನೆ ಅಂತಂದ ಕೇಶಿ ಮೊದಲಾದವರನ್ನು ಅಲ್ಲಿಗೆ ಹೋದ್ಮೇಲೆ ಕೊಂದ. ಅಲ್ಲಿ 5 ವರ್ಷದ ಹುಡುಗ ಹರಿವಂಶದಲ್ಲಿ ಆ ಮಾತು ಕೇಳಬೇಕು ನೀವು, ಅಣ್ಣನೊಡನೆ ಮಾತನಾಡುವ ರೀತಿ. ಅದರಿಂದ ಶಿಬಿರ ಅಂತಂದರೆ ತಾತ್ಕಾಲಿಕವಾದ
ಅಸ್ತಿತ್ವ ಅದು ಸೈನಿಕರದ್ದು ಆಗಿರಬಹುದು ಕೃಷಿಕರದ್ದು ಆಗಿರಬಹುದು ನಗರಾನ್ ಕೇಟ ಕರ್ಪಟಾನ್ ಕೇಟ ಅಂತಂದ್ರೆ ಬೇಟೆಯಾಡುವ ಜಾಗ ಬೇಟೆಗಾರರಿರುವ ಜಾಗ ಈ ತರಹ ಎಲ್ಲ ಪ್ರಭೇದಗಳನ್ನು ಮಾಡಿದ ಆಮೇಲೆ ಒಂದು ನಗರ ಅಂದ್ರೆ ಹೇಗಿರಬೇಕು ನಗರ ಅಂತ ಹೇಳಿದ್ರೆ ಅಥವಾ ಒಂದು ಊರು ಅಂತ ಹೇಳಿದ್ರೆ ಕಾಲು ಭಾಗ ಕಾಡಿಗೆ ಇನ್ನು ಕಾಲು ಭಾಗ ಅದಕ್ಕೆ ನಮ್ಮಲ್ಲಿ ನೋಡಿ ಇಷ್ಟಕ್ಕೆಲ್ಲ ಚಿಕ್ಕ ಊರು ಯಾಕೆ ಆಗಿತ್ತು ಇದು ಸುಂಕೇನ ಹಳ್ಳಿ ಹನುಮಂತನಗರ ಅಲ್ಲೊಂದು ಹಳ್ಳಿ ಆಮೇಲೆ ಆಚೆ ಹೊಸಕೇರೆ ಹಳ್ಳಿ ಮಧ್ಯದಲ್ಲಿ ಏನಿರಲಿಲ್ಲ ಯಾಕೆ ಇರಲಿಲ್ಲ ಅಂತ ನಮಗೊಂದು ತಲೆಗೆ ಹೋಗಬೇಕು ನಮಗೆ ಆಮೇಲೆ ಅಲ್ಲಿಂದ ಒಂದು ಸ್ವಲ್ಪ ಹೋದರೆ ಅದೊಂದು ಹಳ್ಳಿ ಮಧ್ಯದಲ್ಲಿ ಕಾಡಿಗೆ ಅಂತ ಬಿಟ್ಟಿರ್ತಿದ್ರು ಅದನ್ನು ನಾವು ಅತಿಕ್ರಮಿಸಬಾರದು ಆಮೇಲೆ ಈಗೆಲ್ಲ ಬಂದು ಎಕ್ಸ್ಟೆನ್ಷನ್ ಎಕ್ಸ್ಟೆನ್ಷನ್ ಅಂತ ಎಕ್ಸ್ಟೆಂಡ್ ಆಗಿ 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 ಇದೆಲ್ಲ ಒಂದೇ ಊರು ಅಂತ ಅವನು ಅದಕ್ಕೆ ರೂಲ್ ಮಾಡಿದ ಅದರ ವಿವರಗಳನ್ನು ನಾವು ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿಯೂ ಆಮೇಲೆ ಬೇರೆ ಬೇರೆ ಗ್ರಂಥಗಳಲ್ಲಿಯೂ ನಾವು ನೋಡ್ತೇವೆ ಪ್ರಾಕ್ ಪೃಥೋರಿಹ ನೈವೇತಾಂ ಪುರಗ್ರಾಮಾದಿ ಕಲ್ಪನ ಯಥಾಸುಖಂ ವಸಂತಿ ಸ್ಮ ತತ್ರ ತತ್ರ ಅಕುತೋ ಭಯ ಆಮೇಲೆ ನಮ್ಮ ದಿಲೀಪ್ ಅವರು ಒಂದು ಪ್ರಶ್ನೆ ಮಾಡಿದ್ರು ಅದಕ್ಕಿಂತ ಮೊದಲು ಹೇಗೆ ವಾಸ ಮಾಡ್ತಾ ಇದ್ರು ಅಂತ ಮನೆಗಳು ಕೆಲವೊಂದು ಇದ್ದರೂ ಕೂಡ ಮನೆಗಳಿದ್ದವು ಆದರೆ ಇಷ್ಟು ಮನೆಗಳ ಸಮೂಹವನ್ನು ಒಂದು ಗ್ರಾಮ ಆ ತರಹ ವಿಭಾಗ ಇರಲಿಲ್ಲ ಬೇಕಾದಲ್ಲಿ ವಾಸ ಮಾಡ್ತಾ ಇರ್ತಿದ್ರು ಪ್ರಾಕ್ ಪೃಥೋರಿ ಅದನ್ನು ಹೇಳ್ತಾರೆ ಪೃಥೋಹ ಪ್ರಾಕ್ ಪೃಥ್ವಿಗಿಂತ ಮೊದಲು ಯಶಾಂ ಪುರಗ್ರಾಮಾದಿ ಕಲ್ಪನ ನಾಸೀತ್ ಈ ಮನೆಗಳೆಲ್ಲ ಇದ್ದವು ಆ ಮನೆಗಳು ಇದು ಗ್ರಾಮದ್ದು ಇದು ಗ್ರಾಮದಲ್ಲಿರುವ ಮನೆ ಇದು ಪುರದಲ್ಲಿರುವ ಮನೆ ಇದು ಪಟ್ಟಣದಲ್ಲಿರುವ ಮನೆ ಇದು ನಗರದಲ್ಲಿರುವ ಮನೆ ಅಂತ ವಿಭಾಗ ಇರಲಿಲ್ಲ ಯಥಾಸುಖಂ ವಸಂತಿ ಸ್ಮ ಯಾರ್ಯಾರಿಗೆ ಎಲ್ಲೆಲ್ಲ ಅನುಕೂಲವೋ ಅಲ್ಲಿ ಅಲ್ಲಿ ಮನೆ ಕಟ್ಟಿಯೋ ಅಥವಾ ಕಟ್ಟದೆಯೋ ಹೇಗೋ ಅವ್ರಿಗೆ ಇಷ್ಟ ಬಂದಾಗ ವಾಸ ಮಾಡ್ತಾ ಇದ್ದರು ಹೀಗೆ ಇತಿ ಶ್ರೀಮದ್ ಭಾಗವತೆ ಚತುರ್ಥ ಸ್ಕಂಧೆ ಅಷ್ಟಾದಶೋಧ್ಯಾಯ ಅಥಾದೀಕ್ಷತ ರಾಜಋಷಿ ಹಯಮೇಧ ಚತೇನತಃ ಬ್ರಹ್ಮಾವರ್ತೆ ಮನೋಕ್ಷೇತ್ರೆ ಯತ್ರ ಪ್ರಾಚೀತರಸ್ವತಿ ಆಮೇಲೆ ರಾಜಋಷಿ ಏನು ಮಾಡಿದ 100 ಅಶ್ವಮೇಧ ಯಾಗಗಳನ್ನು ಮಾಡಬೇಕು ಅಂತ ಚಿಂತನೆ ಮಾಡಿದ ಎಲ್ಲಿ ಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದು ಅಂದರೆ ಬ್ರಹ್ಮಾವರ್ತ ಬ್ರಹ್ಮಾವರ್ತ ಅಂತ ಯಾಕೆ ಹೆಸರು ಅಂದರೆ ಆ ಪ್ರದೇಶಕ್ಕೆ ಗಂಗೆ ಸರಸ್ವತಿ ಮತ್ತು ಯಮುನಾ ಈ ನದಿಗಳು ಹರಿಯುವಷ್ಟು ಜಾಗವನ್ನು ಬ್ರಹ್ಮಾವರ್ತ ಅಂತ ಕರೀತಾ ಇದ್ರು ಕಾರಣ ಏನು ಅಂದರೆ ವೇದಗಳು ಆವಿಷ್ಕೃತಗೊಂಡ ಜಾಗ ಆ ವೇದಗಳ ಆವಿಷ್ಕಾರದ ಜಾಗವನ್ನು ಬ್ರಹ್ಮಾವರ್ತ ಅಂತ ಆ ಬ್ರಹ್ಮಾವರ್ತದಲ್ಲಿ ಮಾಡಿದ ಅಲ್ಲಿ ಸರಸ್ವತಿ ಸರಸ್ವತಿ ನದಿಯ ತೀರದಲ್ಲೇ ವೇದಗಳ ಆವಿರ್ಭಾವ ಆಗಿದ್ದು ಅದರಿಂದಾಗಿ ವಿಂಟರ್ನೆಟ್ಸು ಅವರೆಲ್ಲ ಸರಸ್ವತಿ ನದಿ ಅನ್ನೋದು ಮಿತ್ ಅಂತ ಶುರು ಮಾಡಿದ್ರು ಅದು ವೇದದಲ್ಲಿ ಎಲ್ಲ ಕಡೆ ಸರಸ್ವತಿ ನದಿಯ ಉಲ್ಲೇಖ ಬರುತ್ತೆ ಎಲ್ಲ ಕಡೆ ಸರಸ್ವತಿ ಅಂತನ್ನುವ ನದಿ ಇಡೀ ವೇದದಲ್ಲಿ ಋಗ್ವೇದದಲ್ಲೂ ಕಾಣುತ್ತೆ ಅಥರ್ವೇದದಲ್ಲೂ ಕಾಣುತ್ತೆ ಯಜುರ್ವೇದದಲ್ಲೂ ಕಾಣುತ್ತೆ ಯಜುರ್ವೇದಕ್ಕಿಂತ ಹೆಚ್ಚು ಋಗ್ವೇದದಲ್ಲಿ ಕಾಣುವುದು ನಿಮಗೆ ಋಗ್ವೇದದ ಗಾನ ರೂಪವೇ ಸಾಮವೇದ ಎಲ್ಲ ಕಡೆ ಕಾಣುತ್ತೆ ಅಂದಮೇಲೆ ಆ ಸರಸ್ವತಿ ನದಿಯನ್ನು ಮಿತ್ ಅಂತ ಹೇಳಿಬಿಟ್ರೆ ವೇದ ಅಂತನ್ನೋದು ಕಪಾಲ ಕಲ್ಪಿತವಾದ ಹಾಡುಗಳು ಅಂತ ತೀರ್ಮಾನ ಆಗಿಬಿಡುತ್ತೆ ದುರ್ಬುದ್ಧಿ ಆದರೆ ಕಲ್ಯಾಣರಾಮನ್ ಅಂತನ್ನುವರು ಒಬ್ಬರು ಚೆನ್ನೈನ ಪ್ರೊಫೆಸರು ಬಹಳ ಕೆಲಸ ಮಾಡಿ ಸರಸ್ವತಿ ನದಿಯ ರೂಹುಗಳನ್ನು ಬಹಳ ಪ್ರೂಫ್ ಕೊಟ್ಟು ಸಮರ್ಥನೆ ಮಾಡಿದ್ದಾರೆ ಅದನ್ನು ನೀವು ನೆಟ್ಟಲ್ಲಿ ನೋಡ್ಬೋದು ತದಭಿಪ್ರೇತ್ಯ ಭಗವಾನ್ ಕರ್ಮಾತಿಶಯಮಾತ್ಮನಃ ಶತಕ್ರತುರ್ ನಮಮೃಚೆ ಪೃಥೋರ್ ಯಜ್ಞ ಮಹೋತ್ಸವಂ ತದಭಿಪ್ರೇತ್ಯ ಅತಿಶಯಂ ಕರ್ಮ ಅದು ಇಂದ್ರನಿಗೆ ಗೊತ್ತಾಯಿತು ಇಂದ್ರ ಏನು ಮಾಡಿದ ಇದನ್ನು ಸಹಿಸಲಿಲ್ಲ ಇಂದ್ರ ಸಹಿಸಲಿಲ್ಲ ಅನ್ನೋದು ಏನು ಅದರ ಹಿಂದಿನ ಪ್ರಮೇಯ ಏನು ಅಂತ ಹೇಳಿ ಆಚಾರ್ಯರು 16ನೇ ಶ್ಲೋಕದಲ್ಲಿ ಹೇಳ್ತಾರೆ ಅಲ್ಲಿ ತನಕ ಇದನ್ನು ಹಾಗೆ ಕೇಳಬೇಕು ಇಂದ್ರ ಸಹಿಸಲಿಲ್ಲ ಅಷ್ಟೇ ಯತ್ರ ಯಜ್ಞಪತಿ ಸಾಕ್ಷಾತ್ ಭಗವಾನ್ ಹರಿರೀಶ್ವರ ಅನ್ವಾಹೂಯತ ಸರ್ವಾತ್ಮ ಸರ್ವಲೋಕಪತಿ ಪ್ರಭು ಪೃಥಿವಿನ ಯಜ್ಞದಲ್ಲಿ ನಾರಾಯಣನಿಗೇನೆ ಪ್ರಧಾನವಾದ ಆಹುತಿ ಪ್ರಧಾನವಾದ ದೇವತೆ ಅನ್ವಿತೋ ಬ್ರಹ್ಮಚರ್ವಾಭ್ಯಾಂ ಲೋಕಪಾಲೈ ಸಹಾನುಗೈಹಿ
ಹದಿನೆಂಟನೆಯ ಅಧ್ಯಾಯವನ್ನು ನಾವೀಗೇನು ನೋಡಿದ್ದೇವೆ ಅದನ್ನು ನೀವು ಬೇರೆ ಬೇರೆ ಆಯಾಮಗಳಿಂದ ನೋಡಬಹುದು. ಯಾರು ಈ ಕೇಳುವವರಿದ್ದೀರಾ ಎಲ್ಲರೂ ಕೂಡ ನೋಡಬಹುದು. ಏನಾದರೂ ಒಂದು ಹೊತ್ತ ಅಂತ ಗೊತ್ತಾದರೆ ನನಗೂ ಹೇಳಿ, ಯಾಕೆಂದರೆ ಅದು ಬಹಳ ಮತ್ತೆ ಅದು ಜೆನೆಟಿಕಲ್ ಸ್ವಭಾವ ಯಾಕೆ ಆ ರೀತಿ ಬಂತು ಅಂತಲೂ ಹೇಳ್ತಾರೆ. ಅದ್ರ ಸೂಚನೆಗಳಿದೆ. ಇವರ ಜೀನ್ಸಿನಲ್ಲಿ ಏನಿತ್ತು, ಅಸುರರ ಜೀನ್ಸು, ಅವ್ರದ್ದೇನು, ಮತ್ತು ಆ ಪಾತ್ರೆಯ ಮೇಲೆ ಆ ಕರುವಿನ ಮೇಲೆ ಅವರು ಸ್ವೀಕರಿಸಿದ ವಸ್ತುವಿನ ಮೇಲೆ ಅವರ ಸಂಸ್ಕೃತಿ, ಅವರ ಲೈಫ್ ಸ್ಟೈಲ್ ಬೇರೆ ಆಗಿರುತ್ತೆ. ಯಾವ ಹಾಲನ್ನು ಭೂಮಿಯಿಂದ ಸ್ವೀಕರಿಸಿದ್ರು ಅನ್ನೋದ್ರ ಮೇಲೆ ಅವರ ಲೈಫ್ ಸ್ಟೈಲ್ ರೂಪುಗೊಳ್ಳುತ್ತೆ. ಅವರಿಗೆ ಧರ್ಮ ಅನ್ನೋದು ಬೇರೆ ಆಗುತ್ತೆ. ಅವರ ನೀತಿಗಳು, ಅವರು ಬದುಕುವ ದಾರಿಗಳು, ಅವರು ಬಳಸುವ ಪದಾರ್ಥಗಳು ಎಲ್ಲ ಬೇರೆ ಆಗುತ್ತೆ. ಅದರಿಂದಾಗಿ ಅದನ್ನು ಎಷ್ಟು ಆಳವಾಗಿ ಹೋಗಬಹುದು ಅಲ್ಲಿ. ಇಲ್ಲಿಗೆ ಬರೋಣ ಈ ಅಧ್ಯಾಯಕ್ಕೆ. ಅನ್ವಿತೋ ಬ್ರಹ್ಮಚರ್ವಾಭ್ಯಾಂ ಲೋಕಪಾಲೈ ಸಹಾನುಗೈ ಉಪಗೀಯಮಾನೋ ಗಂಧರ್ವೈರ್ ಮುನಿಭಿ ಚಾಪ್ಸರೋಗಣೈ. ಬ್ರಹ್ಮ, ಸದಾಶಿವ, ಎಲ್ಲ ಲೋಕಪಾಲರು, ಗಂಧರ್ವರು, ಮುನಿಗಳು ಎಲ್ಲರೂ ಬಂದರಂತೆ. ಕಪಿಲ, ನಾರದ, ದತ್ತ, ದಾನವರು, ಗುಹ್ಯಕರು, ಸುನಂದನಂದ ಮೊದಲಾದ ಪರಮಾತ್ಮನ ಪಾರ್ಷದರು, ದ್ವಾರಪಾಲಕರು ಎಲ್ಲರೂ ಬಂದರು. ಯತ್ರ ಕಾಮದುಗಾ ಭೂಮಿ ಸರ್ವಕಾಮದುಗಾ ಸತಿ ದೋಗ್ಧಿಸ್ಮಾಭೀಪ್ಸಿತಾನರ್ಥಾನ್ ಯಜಮಾನಸ್ಯ ಭಾರತ. ಸಮಗ್ರ ಯಜ್ಞಕ್ಕೆ ಬೇಕಾದ ಸಾಮಗ್ರಿಗಳೇನಿದೆ ಅದನ್ನು ಕೊಡಲಿಕ್ಕೆ ಸಾಕ್ಷಾತ್ ಭೂಮಿನೇ ನಿಂತುಬಿಟ್ಟಿದ್ದಾಳಲ್ಲ, ಇನ್ನೇನು. ನಾವಾದರೆ ಅದು ಶ್ರೇಷ್ಠವಾದ ಪದಾರ್ಥ ಹುಡ್ಕೊಂಡು ಹೋಗಬೇಕು. ಹೀಗೇ ಇರಬೇಕು ಈ ಪದಾರ್ಥ, ಉತ್ಕೃಷ್ಟ ಮಟ್ಟದ್ದಾಗಿರಬೇಕು. ಇದೇ ರೀತಿಯಾದ ಮರ ಇರಬೇಕು, ಇದೇ ರೀತಿಯಾದ ಕಟ್ಟಿಗೆ ಬೇಕು, ಇದೇ ರೀತಿಯಾದ ಮಣ್ಣಿರಬೇಕು. ಇದನ್ನು ಯಾವುದನ್ನು ವೇದಿಯನ್ನು ಕಟ್ಟಲಿಕ್ಕೆ, ವೇದಿ ಅಂದರೆ ಯಜ್ಞಕುಂಡ, ಯಜ್ಞಕುಂಡವನ್ನು ಕಟ್ಟಲಿಕ್ಕೆ ಇಟ್ಟಿಗೆ ಹೀಗೇ ಇರಬೇಕು, ಇದೇ ರೀತಿಯಾದ ಲೋಹಗಳು ಬೇಕು ಅಂತ ಯಜಮಾನ ಬಯಸಿದ ಕೂಡಲೇ ಅದನ್ನು ಕೊಡಲಿಕ್ಕೆ ಸಾಕ್ಷಾತ್ ಭೂಮಿನೇ ನಿಂತುಬಿಟ್ಟಿದ್ದಾಳಲ್ಲ, ಇನ್ನೇನು ಕೊರತೆ ಇದೆ. ಆ ಯಜ್ಞ ಎಷ್ಟು ಚೆನ್ನಾಗಾಗಿರ್ಬೋದು, ಎಷ್ಟು ಉತ್ತಮ ಮಟ್ಟದ್ದು. ನಾವು ಉತ್ಕೃಷ್ಟ ಮಟ್ಟದ ಪದಾರ್ಥಗಳನ್ನು ಕಲೆ ಹಾಕಲಿಕ್ಕೆ ದೊಡ್ಡ ಸಾಹಸ. ಇವಳಿಗದು ಆರಾಮ ಇವನಿಗೆ, ಯಾಕೆಂದರೆ ಭೂಮಿನೇ ಇದ್ದಾಳೆ. ಹೂಹು ಸರ್ವರಸಾನ್ನದ್ಯ ಕ್ಷೀರದಧ್ಯನ್ನ ಗೋರತಾನ್ ತರವೋ ಭೂರಿ ವರ್ಷ್ಮಾಣ ಪ್ರಾಸೂಯಂತ ಮಧುನ್ಯುತ. ಅನ್ನ ಮೊದಲಾದವುಗಳನ್ನು ನದ್ಯಭಿಮಾನಿ ದೇವತೆಗಳು ತಂದ್ರಂತೆ. ತರವಹ ಶ್ರೇಷ್ಠವಾದ ರಸಗಳನ್ನು, ತಮ್ಮಲ್ಲಿರುವ ಶ್ರೇಷ್ಠವಾದ ಜೇನುಗಳನ್ನು ವೃಕ್ಷಾಭಿಮಾನಿ ದೇವತೆಗಳು ತಾವೇ ತಂದ್ರಂತೆ. ಇನ್ನೇನು ಯಜ್ಞ ಚೆನ್ನಾಗಾಗಿದೆ, ಇನ್ನೇನಾಗುತ್ತೆ? ಯಜ್ಞದಲ್ಲಿ ಬಳಕೆಯಾದ ಪದಾರ್ಥಗಳೆಂಥದ್ದು. ಸಿಂಧವೋ ರತ್ನ ನಿಖರಾನ್ ಗಿರಯೋನ್ನಂ ಚತುರ್ವಿಧಂ. ಸಿಂಧವ ಸಮುದ್ರಾಭಿಮಾನಿ ದೇವತೆಗಳು ಪೃಥ್ವಿನ ಮೇಲಿನ ಪ್ರೀತಿಯಿಂದ ರತ್ನಗಳನ್ನು ತಂದುವಂತೆ, ಹಣಕ್ಕೆಲ್ಲಿನ ಕೊರತೆ. ಇನ್ನು ಗಿರಯೋನ್ನಂ ಚತುರ್ವಿಧಂ ಪರ್ವತಾಭಿಮಾನಿ ದೇವತೆಗಳು ನಾಲ್ಕು ತರಹದ ಅನ್ನ, ಲೇಹ್ಯ, ಚೋಷ್ಯ, ಪೇಯ ಮತ್ತು ಭಕ್ಷ್ಯ, ನಾಲ್ಕು ತರಹದ ಅನ್ನ. ಇದೆಲ್ಲವನ್ನೂ ಕೂಡ ತಂದರು. ಉಪಾಯನಾನ್ಯುಪಾಜಹರು ಸರ್ವೇ ಲೋಕಾ ಸಪಾಲಕಾಹ. ಜನರು ಮಾತ್ರ ಕಾಣಿಕೆಯನ್ನು ತಂದಿದ್ದಲ್ಲ, ಸ್ವಯಂ ದೇವತೆಗಳು ತಂದ್ರಂತೆ. ಇತಿಚಾಧೋಕ್ಷಜೇ ಶಸ್ಯ ಪೃಥೋರ್ಯಜ್ಞ ಮಹೋದಯನ್ ಅಸೂಯೆಯನ್ ಅಸೂಯನ್ ಭಗವಾನಿಂದ್ರ ಪ್ರತಿಘಾತ ಮಚೀಕರತ್. ಈ ತರಹದ ಅದ್ಭುತವಾದ ಯಾಗದ ಪ್ರಕ್ರಿಯೆಯನ್ನು ಕಂಡು ಇಂದ್ರನಿಗೆ ಹೊಟ್ಟೆ ಕಿಚ್ಚಾಯಿತು. ಚರಮೇಣ ಅಶ್ವಮೇಧೇನ ಯಜಮಾನೇ ಯಜುಷ್ಪತಿಂ ವೈನ್ಯೇ ಯಜ್ಞಪಶುಂ ಸ್ಪರ್ಧನ್ ಅಪೋವಾಹ ತಿರೋಹಿತ. ನೂರನೇ ಅಶ್ವಮೇಧ ಯಾಗ ಆಗಬೇಕು, ಅಂತಹ ಸಂದರ್ಭದಲ್ಲಿ ಪ್ರತಿಸ್ಪರ್ಧೆಯಿಂದ ಪಶುವನ್ನು ಹಶಪ್ ಮಾಡಿಬಿಟ್ಟ. ತಮತ್ರಿರ್ ಭಗವಾನೈಕ್ಷ ತ್ವರಮಾಣಂ ವಿಹಾಯತ ಆಮುಕ್ತಮಿವ ಪಾಚಂಡಂ ಯೋಧರ್ಮೇ ಧರ್ಮವಿಭ್ರಮ. ಅತ್ರಿ ನೋಡಿದ, ಯಾರೋ ಎತ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಅವನು ಪಾಚಂಡ ವೇತವನ್ನು ಬಿಟ್ಟ. ಇಂದ್ರ ಯಾವ ವೇಷದಿಂದ ತನ್ನನ್ನು ಮರೆಸಿಕೊಂಡಿದ್ದ ಆ ವೇಷವನ್ನು ನಂತರ ವೇದ ವಿರೋಧಿಗಳು ಬಳಸಲಿಕ್ಕೆ ಶುರು ಮಾಡಿದ್ರು.
ಅತ್ರಿಣಾಸೂಚಿತಂ ಹಂತುಂ ಪೃಥುಪತ್ರೋ ಮಹಾರಥಃ ಅನ್ವಧಾವತ ಸಂಕೃದ್ಧಃ ತಿಷ್ಠ ತಿಷ್ಠೇತಿ ಚಾಬ್ರವೀತ್. ಪೃಥ್ವಿನ ಮಗ ವಿಜಿತಾಶ್ವ ಅಂತ ಅವನು ಓಡಿದ ಅಂತೆ ಇಂದ್ರನನ್ನು ಅಟ್ಟಿಸಿಕೊಂಡು. ತಂ ತಾದೃಶಾಕೃತಿಂ ವೀಕ್ಷ ಮೇನೇ ಧರ್ಮಚರೀರಿಣಂ ಜಟಿಲಂ ಭಸ್ಮನಾಚ್ಛನ್ನಂ ತಸ್ಮೈ ಬಾಣಂ ನಮುಂಚತಿ. ಅವನನ್ನು ಅಟ್ಟಿಸಿಕೊಂಡು ಹೋಗಿ ಹಿಂದ್ಗಡೆಯಿಂದ ಬಾಣ ಬಿಡಲಿಕ್ಕೆ ಹಿಂಜರಿದ ವಿಜಿತಾಶ್ವ. ಕಾರಣ ಏನು ಅಂದರೆ, ಅವನು ಯಾರು ಅಂತ ಗೊತ್ತಾಗದೆ ಹೇಗೆ ಬಾಣ ಬಿಡೋದು? ಅವನು ಗೊತ್ತಾಗಬೇಕು. ನೋಡಿದ್ರೆ ಅಧರ್ಮವಾದ ವೇಷ, ಒಂದು ಚೂರು ಆ ವೇಷದಲ್ಲಿ ಧರ್ಮ ಇಲ್ಲ, ಧರ್ಮ ಬಾಹಿರವಾದ ವೇಷವನ್ನೇ ಧರಿಸಿದ್ದಾನೆ. ಏವಂ ವೈನ್ಯಸುತ ವಧಾನ್ನಿವೃತ್ತಂ ಭೂಯೋ ವೈ ಹಂತವೇತ್ರಿ ರಚೋದಯತ್ ಜಹಿ ಯಜ್ಞಹನಂ ತಾತ ಮಹೇಂದ್ರಂ ವಿಬುಧಾಧಿಪಂ. ಆದರೆ ಅತ್ರಿ ಬಿಡ್ತಾ ಇಲ್ಲ, ಏ ಪೃಥ್ವಿನ ಮಗನೇ ಹೊಡೆ ಅವನನ್ನು, ಅವನು ಇಂದ್ರ, ಅವನು ಇನ್ಯಾಕೆ ತಡ ಅಂತ ಕೇಳಿದ. ವಧಾನ್ನಿವೃತ್ತಂ ಭೂಯೋ ವೈ ಏವಂ ವೈನ್ಯಸುತ ಪ್ರೋಕ್ತ ಸ್ತ್ವರಮಾಣಂ ವಿಹಾಯತ ಅನ್ವಧಾವದತಿ ಕೃದ್ಧೋ ರಾವಣಂ ಗೃಧ್ರರಾಡಿವಾ. ಈ ರೀತಿ ಓಡ್ತಾ ಇರುವ ಇಂದ್ರನನ್ನು ಯಾವಾಗ ಗುರುತಿಸಿದ ಅವಾಗ ಸೋಶ್ವಂ ರೂಪಂಚ ತದ್ಧಿತ್ವ ತಸ್ಥೌ ಅಂತರಹಿತ ಸ್ವರಾಟ್. ಕುದುರೆಯನ್ನು ಅಲ್ಲೇ ಬಿಟ್ಬಿಟ್ಟ ಭಯದಿಂದ ಇಂದ್ರ. ಆಮೇಲೆ ರೂಪವನ್ನು ಬಿಟ್ಟ. ವೀರಸ್ಥಂ ಪಶುಮಾದಾಯ ಪಿತೃಯಜ್ಞ ಮುಪೇಯಿವಾನ್. ಇನ್ನೇನು ನಮಗೆ ಬೇಕಾದ್ದು ಸಿಕ್ಕಿತಲ್ಲ ಅಂತ ಹೇಳಿ ಕುದುರೆಯನ್ನು ತೆಗೆದುಕೊಂಡು ತಂದೆಯ ಯಜ್ಞಕ್ಕೆ ಬಂದ. ಇಲ್ಲಿ ಆಚಾರ್ಯರು ವ್ಯಾಖ್ಯಾನವನ್ನು ಬರೀತಾರೆ, ದೇವಾಶಕ್ತಾಶ್ಚ ಮೋಹಾಯ ದರ್ಚಯೇಯು ರಶಕ್ತವತ್. ನೋಡಿ, ದೇವತೆಗಳಿಗೆ ಮೊದಲು ಅಸೂಯೆ ಇಲ್ಲ, ಅಶಕ್ತಿಯೂ ಇಲ್ಲ. ಅವರು ಅಶಕ್ತರಂತೆ ತೋರಿಸಿದರು. ಋಷೀಣಾಂ ಚೈವ ರಾಜ್ಞಾಂಚ ನಹೀತೆ ದೇವತಾಸ್ತಮ ದೇವತಾತಮಃ. ಋಷಿಗಳು ಮತ್ತು ದೇವತೆಗಳು, ಋಷಿಗಳು ಮತ್ತು ರಾಜರು ದೇವತೆಗಳ ಸಮ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ಯಾಗ ಮಾಡಲಿ, ಎಷ್ಟೇ ಧ್ಯಾನ ಮಾಡಲಿ, ದೇವತೆಗಳ ಲೆವೆಲ್ಗೇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಜ್ಞಯಾವ ಹರೇ ಕ್ವಾಪಿ ಕ್ವಾರ್ಯತೋವಾ ಕ್ವಚಿತ್ ಕ್ವಚಿತ್ ಇತಿ ಗಾರುಡೇ. ಆದರೆ ದೇವತೆಗಳು ಅವರ ಪ್ರಖ್ಯಾತರಾಗಲಿ ಅಂತ ಹೇಳಿ ಮತ್ತು ದೇವರ ಸಂಕಲ್ಪದಂತೆ ಒಮ್ಮೊಮ್ಮೆ ಆ ರೀತಿ ನಡ್ಕೋತಾರೆ. ಪ್ರಣಿಪಾತಾಧಿಕಂ ದೇವೈ ಋಷ್ಯಾದಿಷು ಜನಾರ್ದನೆ ಕ್ರಿಯತೇತೋ ನತೇ ತಾಮ್ಹಿ ತೇಜೋಭಂಗ ಕಥಂಚನ. ಕೆಲವೊಮ್ಮೆ ಋಷಿಗಳಿಗೆ ದೇವತೆಗಳು ನಮಸ್ಕಾರ ಮಾಡೋದಿದೆ, ಕೆಲವೊಮ್ಮೆ ಋಷಿಗಳು ರಾಜರಿಗೆ ನಮಸ್ಕಾರ ಮಾಡೋದಿದೆ, ಕೆಲವೊಮ್ಮೆ ದೇವತೆಗಳು ಋಷಿಗಳಲ್ಲ ದೇವತೆಗಳು ರಾಜರಿಗೆ ನಮಸ್ಕಾರ ಮಾಡೋದಿದೆ. ಅದು ಅಂತರ್ಯಾಮಿ ಪರತಯ ನಮಸ್ಕಾರ ಇರುತ್ತೆ ವಿನಃ ಆ ರಾಜರಿಗಲ್ಲ. ಅತ್ಯುತ್ತಮಾನಾಂ ಅವರೇ ತೇಜೋಭಂಗೋ ನ ವಿದ್ಯತೆ. ನೋಡಿ, ತೇಜೋಭಂಗ ಇಲ್ಲವೇ ಇಲ್ಲ. ತೇಜೋಭಂಗ ಇವಾಗ ಮಗುವಿನ ಕೈನಲ್ಲಿ ತಂದೆ ಸೋತ ಹಾಗೆ, ತಮಾಷೆ ಅದು. ಓ, ತಂದೆಗೆ ಶಕ್ತಿ ಕಡಿಮೆ ಅಲ್ಲ, ಮಗುವಿನ ಹತ್ತಿರ ಆಟ ಆಡ್ತಾ ಓ ನೀನು ಗೆದ್ದೆ ಅಂತ ಹೇಳೋದು ಅವನ ಸಂತಸಕ್ಕಾಗಿ ಮತ್ತು ಪ್ರೀತಿಯಿಂದಾಗಿ. ಆ ರೀತಿ ಅಷ್ಟೇ ಇದು ನಡೆದದ್ದು, ಬೇರೆ ಅಲ್ಲ. ಯಥಾ ನರಾಣಾಂ ತಿರ್ಯಕ್ಷು ಪ್ರಾಯ ಸಾಮ್ಯೇಹಿ ಸಸ್ಮೃತ. ತೇಜೋಭಂಗ ಎಲ್ಲಿ ಅಂತಂದರೆ ಸಮಾನವಾದ ಸ್ಥಿತಿ ಇದ್ದಾಗ. ಅದರಿಂದ ದೇವತೆಗಳನ್ನು ತಪ್ಪು ತಿಳ್ಕೊಳ್ಬೇಡಿ ಇಂದ್ರಿ ಅಂದರು. ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಈಗ? ದೇವತೆಗಳನ್ನು ತಪ್ಪು ತಿಳ್ಕೊತಾ ಇದ್ದೀವಿ, ದೇವತೆಗಳನ್ನು ಅವಹೇಳನೆ ಮಾಡ್ತಾ ಇದ್ದೇವೆ. ಈ ಸ್ಪಿರಿಟ್ಟು ಇವ್ರಿಗೆ ಅರ್ಥ ಆಗಲಿಲ್ಲ, ಅದರಿಂದಾಗಿ ಅವರೇನು ಮಾಡಿದ್ರು, ಯದ್ವಾ ತದ್ವಾ ಕಾವ್ಯಾದಿಗಳಲ್ಲಿ ಕಾಳಿದಾಸಾದಿಗಳೇ ಆಗಿರ್ಬೋದು ಯದ್ವಾ ತದ್ವಾ ಬರೆದ್ರು. ಅದು ಮುಂದಿನವರಿಗೆ ಬಂತು. ಇವಾಗ ಯಾವ ರೀತಿ ಪರಿಸ್ಥಿತಿ ಇದೆ ನಾನು ಹೇಳಲೇಬೇಕಿಲ್ಲ, ನಿಮಗೆಲ್ಲರಿಗೂ ಗೊತ್ತಿದೆ. ಯಮನನ್ನು ಕೆಟ್ಟದಾಗಿ ತೋರಿಸೋದು, ಇಂದ್ರನನ್ನು ಬೆಪ್ಪನ ತರಹ, ಇಂದ್ರನನ್ನು ಕಂತ್ರಿ ತರಹ ತೋರಿಸೋದು, ಯಮನನ್ನು ಬೆಪ್ಪನ ತರಹ ತೋರಿಸೋದು ಎಲ್ಲ ಮಾಡ್ತಾರೆ. ತತ್ತಸ್ಯ ಚಾದ್ಭುತಂ ಕರ್ಮ ವಿಲಕ್ಷ ಪರಮರಚಯ ನಾಮಧೇಯಂ ದದುಸ್ತಸ್ಮೈ ವಿಜಿತಾಶ್ವ ಇತಿ ಪ್ರಭೋ. ಪೃಥ್ವಿನ ಮಗನ ಈ ಕೆಲಸವನ್ನು ನೋಡಿ ಎಲ್ಲ ಋಷಿಗಳು ವಿಜಿತಾಶ್ವ ಕುದುರೆಯನ್ನು ಗೆದ್ದುಕೊಂಡು ಬಂದವ ಅಂತ ಅವನಿಗೆ ಹೆಸರು ನಾಮಕರಣ. ಅವನ ನಿಜವಾದ ಹೆಸರು ಹೊರಟೇ ಹೋಯಿತು. ಉಪಸೃಜ್ಯ ತಮಸ್ತೀವ್ರಂ ಜಹಾರಾಶ್ವಂ ಪುನರ್ಹರಿಹಿ
ಚಶಾಲಯೂಪಯೋಶ್ಚನ್ನೋ ಹಿರಣ್ಯ ರಚನಂ ವಿಭುಹು. ಒಂದು ಸ್ವಲ್ಪ ಹೊತ್ತು ಬಿಟ್ಟು ತೀವ್ರಂ ತಮಃ ಉಪಸೃಜ್ಯ ದಟ್ಟವಾದ ಕತ್ತಲೆಯನ್ನು ಸೃಷ್ಟಿಸಿ ಚಶಾಲಯೂಪಯೋಶ್ಚನ್ನಃ, ಯೂಪ ಅಂತಂದರೆ ಬಲಿಕಂಭ, ಬಲಿಗಂಭವನ್ನು ಯೂಪ ಅಂತ ಕರೀತಾರೆ. ಬಲಿಗಂಭದ ಮೇಲೆ ಒಂದು ಬಳೆಯ ಆಕೃತಿ ಇರುತ್ತೆ, ಅದನ್ನು ಚಶಾಲ ಅಂತ ಕರೀತಾರೆ. ಚಶಾಲೋ ಯೂಪ ಕಟಕ ಅಂತ ಸೂತ್ರ ಇದು, ಸಾರಿ ಕೋಚ. ಆ ಕಟಕದಲ್ಲಿ ಅಂದರೆ ಬಳೆಯ ಆಕೃತಿಯಲ್ಲಿ ದೇವತೆಗಳು ಬಂದು ಇರಬೇಕು. ಅಲ್ಲಿ ಬಂದು ತನ್ನನ್ನು ಮರೆಮಾಚಿಕೊಂಡು ಮತ್ತೆ ಕುದುರೆಯನ್ನು ಎತ್ಕೊಂಡು ಹೊರಟವನು. ಒಂದ್ಸರ್ತಿ ಬಿಟ್ಟ, ಮತ್ತೆ ಎತ್ಕೊಂಡು ಹೋದ. ಅತ್ರಿಸ್ಸಂದರತಯಾಮಾಸ ತ್ವರಮಾಣಂ ವಿಹಾಯತ ಕಪಾಲ ಖಟ್ವಾಂಗದರಂ ವೀರೋನಯನ ಮಧಾವತ. ಅತ್ರಿ ಮತ್ತೆ ತೋರಿಸಿದ, ಏ ಅವನು ಎತ್ಕೊಂಡು ಹೋಗ್ತಾ ಇದ್ದಾನೆ ನೋಡು ಸೂರ್ಯ ಇದು ಇಂದ್ರ ಅಂತ. ಈ ಸರ್ತಿ ಅಟ್ಟಿಸ್ಕೊಂಡು ಹೋಗಲಿಲ್ಲ, ಯಾಕೆಂದ್ರೆ ಮೊದಲು ಗೊತ್ತಾಗಲಿಲ್ಲ, ತಲೆ ಓಡನ್ನು ಹಿಡ್ಕೊಂಡಿದ್ದಾನೆ. ಖಟ್ವಾಂಗ, ಖಟ್ವಾಂಗ ಅಂತ ಹೇಳಿದ್ರೆ ನೀವು ನಾಟಕಗಳೆಲ್ಲ ನೋಡಿರ್ಬೋದು, ಋಷಿಗೆ ಕಮಂಡಲುವಿನ ಜೊತೆಗೆ ಒಂದು ಆಸನ ಇಟ್ಕೊಳ್ಳಿಕ್ಕೆ ಒಂದಿರುತ್ತೆ, ಮರದ್ದು ಕೆಳಗಡೆ ಇರುತ್ತೆ, ಅಲ್ಲಿ ಹೀಗೆ ಕೊವೆಗಳಿರುತ್ತೆ, ಅಲ್ಲಿ ಕೈ ಇಟ್ಕೊಳ್ಳಿಕ್ಕೆ ಅದಿರೋದು. ಅದನ್ನು ಹಿಡ್ಕೊಂಡೆಲ್ಲ ಎಲ್ಲೂ ಓಡಾಡಲ್ಲ ಯಾರು ಕೂಡ. ಜಪ ಮಾಡುವಾಗ ಕೈಗೊಂದು ರೆಸ್ಟ್ ಅಷ್ಟೇ, ಅದು ಅದು ಕೂತ್ಕೊಳ್ಳಿಕ್ಕೂ ಅನುಕೂಲ ಆಗುತ್ತೆ, ಬೆನ್ನು ಬರಲ್ಲ ಅಂತ. ಹೀಗಿಟ್ಕೊಂಡು ಅದ್ರ ಮೇಲೆ ಭಾರ ಇಟ್ಟು ಜಪ ಮಾಡಿ ಮತ್ತೆ ಒಮ್ಮೆ, ಅದು ಅದಕ್ಕಾಗಿ ಇರುವಂಥದ್ದು, ಅದು ಇಟ್ಕೊಳ್ಳೇಬೇಕು, ನಿಯಮ ಇಲ್ಲ. ಇವರಿಗೆ ಋಷಿ ಅಂದರೆ ಒಂದು ಕಮಂಡಲು ಇರಬೇಕು, ಆಮೇಲೆ ಒಂದು ಕೊವೆ ಕೊವೆಗೋಲು ಇರಬೇಕು ಅಂತ ಅಂದ್ಕೊಂಬಿಟ್ಟಿದ್ದಾರೆ ಇವರು. ಅದು ಖಟ್ವಾಂಗ, ಅದನ್ನು ಹಿಡ್ಕೊಂಡಿದ್ದಾನೆ, ಓಡ್ತಾ ಇದ್ದಾನೆ. ಎರಡಕ್ಕೂ ಸಂಬಂಧವೇ ಇಲ್ಲ, ಒಂದು ತಲೆಯೋಡು ಭಿಕ್ಷೆಗೆ, ಅದು ಕಾಪಾಲಿಕರು ಮಾತ್ರ ಯೂಸ್ ಮಾಡುವಂಥದ್ದು, ಇನ್ನೊಂದು ಸಾಮಾನ್ಯ ರುಚಿಗಳು ಯೂಸ್ ಮಾಡತಕ್ಕಂಥದ್ದು ಕೊವೆಗೋಲು. ಎರಡು ಹಿಡ್ಕೊಂಡು ಓಡ್ತಾ ಇದ್ದಾನೆ. ಅತ್ರಿಣಾಚೋರಿತಸ್ತಸ್ಮೈ ಸಂದದೆ ವಿಷಿಕಂ ವೃಷ ಸೋಶ್ವಂ ರೂಪಂಚ ತದ್ಧಿತ್ವ ತಸ್ತೌ ಅಂತರಹಿತ ಸ್ವರಾಟ್. ಮತ್ತೆ ಬಾಣ ಹೂಡಿದ ಸಿಟ್ಟಿನಿಂದ, ಮತ್ತೆ ಕುದುರೆ ಬಿಟ್ಟ. ಇದು ಏನಿದು, ಹೀಗಾಗತ್ತಲ್ಲ ಅಂತ ಹೇಳಿ ಎಲ್ಲರಿಗೂ ಅನ್ನಿಸುತ್ತೆ. ವೀರಾಶ್ಚಾಶ್ವಮುಪಾದಾಯ ಪಿತೃಯಜ್ಞ ಮಥಾವರಜತ್ ತದವದ್ಯಂ ಹರೇ ರೂಪಂ ಜಗೃಹುರ್ ಜ್ಞಾನ ದುರ್ಬಲಾಹ. ಹೀಗೆ ಅವನು ಬಿಟ್ಟ ರೂಪವನ್ನು ಜ್ಞಾನ ದುರ್ಬಲರೆಲ್ಲ ಹಿಡಿದುಕೊಂಡ್ರು, ಅಂದರೆ ಕಾಪಾಲಿಕರಾದರು ಅಂತ ಹೇಳುವಲ್ಲಿಗೆ ನಮ್ಮ ಚಿಂತನೆಯನ್ನು ಮುಗಿಸಿರೋಣ. ಆಮೇಲೆ ಪಾಖಂಡರು ಬಂದರು ಇತ್ಯಾದಿಗಳೆಲ್ಲ, ಅದು ನಾಳೆ ಬರುತ್ತೆ. ಇದರ ಈ ಭಾಗವನ್ನು ನಾಳೆ ಮತ್ತೆ ವಿಸ್ತಾರವಾಗಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ತದಾಪ್ನೋತು ಪಿತಾಮಹ.